ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡುಬರುವಂತಹ ಮೂತ್ರನಾಳದ ಸೋಕು, ಈ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮ್ಯ ಶಶಿಧರ್. ಇವರು ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು KMC ಮಣಿಪಾಲದಲ್ಲಿ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್. ವೆಲ್ಕಮ್ ಟು ದಿ ಶೋ. ತುಂಬ ಥ್ಯಾಂಕ್ಸ್ ಪ್ರಗತಿ ಅವರೇ, ನನಗೆ ಇಲ್ಲಿ ಬರ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಒಂದಂದ್ರೆ ನನಗೆ ಈ ಟಾಪಿಕ್ ಮಕ್ಕಳಲ್ಲಿ ಮೂತ್ರ ಸೋಂಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು, ಅಂದರೆ ತುಂಬ ಮುಖ್ಯವಾದದ್ದು ಅನಿಸ್ತು. ಯಾಕೆಂದರೆ ಸುಮಾರು ಸತಿ ನಾವು ನೋಡ್ತೇವೆ ಮಕ್ಕಳಲ್ಲಿ ಇದು ತುಂಬ ಸಾಮಾನ್ಯವಾದ ತೊಂದರೆ, ಮತ್ತು ತುಂಬ ಸತಿ ಪೇರೆಂಟ್ಸಿಗೆ ತಂದೆ ತಾಯಿಯವರಿಗೆ ಗೊತ್ತಾಗೋದಿಲ್ಲ ಏನು ಹೇಗೆ ಮಾಡ್ಬೋದು ಅಂತ, ಯಾವಾಗ ಅವರು ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು, ಕೆಲವು ಲಕ್ಷಣಗಳು ಹೇಗಿರುತ್ತೆ. ಅದಕ್ಕೆ ನಾನು ಈ ಟಾಪಿಕನ್ನು ಇವತ್ತು ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ. ಓಕೆ. ಹಾಗೆ ವೀಕ್ಷಕರೇ, ನಿಮಗೆ ಏನಾದರೂ ಪ್ರಶ್ನೆಯನ್ನು ಕೇಳೋದಿದ್ರೆ ಡಾಕ್ಟರ್ ಬಳಿ ಕೇಳ್ಬೋದು. ನಮ್ಮ ನಂಬರ್ 0820-429-5570, ಹಾಗೆ 733-863-7689 ಇನ್ನೊಂದು ನಂಬರ್ ಕೂಡ ಇದೆ. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳ್ಬೋದು. ಡಾಕ್ಟರ್, ಇವತ್ತು ನೀವು ಹೇಳಿದ ಹಾಗೆ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಯಾಕಂತೇಳಿದ್ರೆ ಮ್ಯಾಮ್, ಚಿಕ್ಕ ಮಕ್ಕಳಲ್ಲಿ ಅಂತ ಮೂತ್ರನಾಳದ ಸೋಂಕು ಅಂದರೆ ಗೊತ್ತಾದರೆ ಮಕ್ಕಳು ಕೆಲವೊಮ್ಮೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಚಿಕ್ಕ ಮಕ್ಕಳು ಇರ್ತವೆ. ಹಾಗೆ ಅಂದರೆ ಪೇರೆಂಟ್ಸ್ ಆದವರು ಜಾಸ್ತಿ ಗಮನ ಹರಿಸಬೇಕಾಗ್ತದೆ. ಹಾಗೆ ಮೇಡಮ್, ಅಂದರೆ ಈ ಮಕ್ಕಳಲ್ಲಿ ಮೂತ್ರದ ಸೋಂಕು ಅಂತ ಹೇಳಿದರೆ ಏನು ಅಂತ? ಮಕ್ಕಳಲ್ಲಿ ಮೂತ್ರದ ಸೋಂಕು ಅಂದರೆ ಈ ಮೂತ್ರನಾಳ ಅನ್ನೋದು ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಅದು ದೊಡ್ಡ ಪ್ರದೇಶ. ಸೊ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅದು ಹೇಗಿರ್ತದೆ ಅಂತ. ಬಟ್ ಮೂತ್ರನಾಳದ ಸೋಂಕು ಅಂದರೆ ಮುಖ್ಯವಾಗಿ ಮೂತ್ರದ ಯಾವುದೇ ಪ್ರದೇಶದ ಸೋಂಕು, ಅದು ಮೂತ್ರನಾಳ ಇರಬಹುದು, ಮೂತ್ರಕೋಶ ಇರ್ಬೋದು, ಅಥವಾ ಮೂತ್ರಪಿಂಡ ಇರ್ಬೋದು. ಸೊ ಮೂತ್ರನಾಳದ ಸೋಂಕು ಅಂದರೆ ಮೂತ್ರ ಪ್ರದೇಶದ ಎಲ್ಲಿಯಾದರೂ ಸೋಂಕು ಉಂಟಾದರೆ ಅದಕ್ಕೆ ಮೂತ್ರನಾಳದ ಸೋಂಕು ಅಂತ ಹೇಳ್ತೇವೆ, ಮೂತ್ರದ ಸೋಂಕು ಅಂತ ಹೇಳ್ತೇವೆ. ಹಾಗೇನು ಮಕ್ಕಳಲ್ಲಿ ಮೂತ್ರದ ಭಾಗಗಳು ಯಾವುಗಳು ಅಂತ ಹೇಳೋದಾದ್ರೆ? ಮಕ್ಕಳಲ್ಲಿ ಮೂತ್ರದ ಭಾಗಗಳು ಮತ್ತು ದೊಡ್ಡವರಲ್ಲಿ ಮೂತ್ರ ಭಾಗಗಳಲ್ಲಿ ಆಲ್ಮೋಸ್ಟ್ ಸೇಮ್ ಪಾರ್ಟ್ಸ್ ಅಂದರೆ ಭಾಗಗಳು ಸೇಮ್ ಇರ್ತದೆ, ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಮೊದಲೇನಂದರೆ ಮೂತ್ರ ಪಿಂಡಗಳು, ಅಂದರೆ ನಾವು ಕಿಡ್ನಿ ಅಂತ ಹೇಳ್ತೇವೆ ಅದನ್ನ ಇಂಗ್ಲೀಷಲ್ಲಿ. ಈ ಮೂತ್ರ ಪಿಂಡಗಳಿಂದ ಮೂತ್ರ ತಯಾರಾಗಿ ಹೊರಗೆ ಬಂದು ಮೂತ್ರನಾಳಗಳಿಂದ ಹೊರಗೆ ಬಂದು ಮತ್ತೆ ಮೂತ್ರಕೋಶವನ್ನು ಸೇರುತ್ತೆ. ಈ ಮೂತ್ರಕೋಶಕ್ಕೆ ಕೆಲವೊಮ್ಮೆ ನಾವು ಗಾಳಿಗುಳ್ಳೆ ಅಂತಲೂ ಕರಿತೇವೆ, ಅದು ಯಾಕೆಂದರೆ ಇಂಗ್ಲೀಷಲ್ಲಿ ಬ್ಲ್ಯಾಡರ್ ಅಂತ ಹೇಳ್ತಾರೆ. ಅದಾದ ನಂತರ ಈ ಬ್ಲ್ಯಾಡರಿಂದ ಕೆಳಗೆ ಇನ್ನೊಂದು ಯುರೆಥ್ರಾ ಅಂತ ಇರುತ್ತೆ, ಇದು ಕೆಳಗಿನ ಮೂತ್ರನಾಳ ಅಂತ ಹೇಳ್ತೇವೆ. ಸೊ ಮೂತ್ರ ಪ್ರದೇಶ ಅಂದರೆ ಈ ಎಲ್ಲ ಕಿಡ್ನಿಯಿಂದ ಹಿಡಿದು ಕೆಳಗಿನ ಮೂತ್ರನಾಳದವರೆಗೂ ನಾವು ಅದನ್ನು ಮೂತ್ರ ಪ್ರದೇಶ ಅಂತ ಕರಿತೇವೆ. ಸೊ ಈ ಇಡೀ ಪ್ರದೇಶದಲ್ಲಿ ಮೊದಲು ಮೂತ್ರ ಸಂಗ್ರಹಿಸಿ ಮತ್ತು ಮೂತ್ರ ಕೆಳಗೆ ಬಂದು ಅದು ಮೈಯಿಂದ ಹೊರಗೆ ಹಾಕುವ ಕಾರ್ಯವನ್ನು ಮಾಡುತ್ತೆ ಇದು ಇಡೀ ಭಾಗಗಳು. ಸೊ ಈ ತೊಂದರೆಯಲ್ಲಿ ನಾವು ಏನಾದರೂ ಮೂತ್ರ ನಾಳದಲ್ಲಿ ಏನಾದರೂ ಅಥವಾ ಮೂತ್ರ ಪ್ರದೇಶದಲ್ಲಿ ಸೋಂಕು ಉಂಟಾದರೆ ನಮ್ಮ ಇಡೀ ಬಾಡಿಯಲ್ಲಿ ಫಸ್ಟ್ ಯೂರಿನಲ್ಲಿ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ಅದು ಇಡೀ ಬಾಡಿಗೆ ಹರಡಬಹುದು. ಅದಕ್ಕೆ ಈ ಕಾಯಿಲೆ ಅಷ್ಟು ಇಂಪಾರ್ಟೆಂಟ್, ಮುಖ್ಯ. ಓಕೆ. ಹಾಗೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಏನು ಮೂತ್ರದ ಪ್ರದೇಶ ಅನ್ನೋದು ಹೇಗೆ ಭಿನ್ನವಾಗಿರ್ತದೆ ಅಂತ? ಹಾ, ನೀವು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಇದು ಸುಮಾರು ಜನ ಏನು ಅನ್ಕೊಳ್ತಾರೆ ಅಂದರೆ ದೊಡ್ಡವರಲ್ಲಿ ಮತ್ತು ಮಕ್ಕಳಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತ. ಬಟ್ ಕೆಲವು ವ್ಯತ್ಯಾಸಗಳಿದೆ. ಏನು ವ್ಯತ್ಯಾಸ ಅಂದರೆ ಈ ಕಿಡ್ನಿ ಅಂತ ಹೇಳ್ತಾರಲ್ಲ ಮೂತ್ರ ಪಿಂಡಗಳು, ಅದು ದೊಡ್ಡವರಲ್ಲಿ ಸ್ವಲ್ಪ ಕೆಳಗಿರ್ತದೆ, ಅಂದರೆ ಬೆನ್ನು ಹತ್ತಿರ ಇರ್ತದೆ. ಬಟ್ ಮಕ್ಕಳು ಹುಟ್ಟುವಾಗ ಅದು ಹೊಟ್ಟೆಯಲ್ಲಿ ಹೊಟ್ಟೆಯ ಸ್ವಲ್ಪ ಮೇಲೆ ಇದ್ದು ಮತ್ತು ಮೂತ್ರನಾಳಗಳು ಅದು ಎಂತ ಇರ್ತದಲ್ಲ ಆ ಮೂತ್ರನಾಳ ಸ್ವಲ್ಪ ಕಡಿಮೆ ಉದ್ದದಲ್ಲಿ ಇರುತ್ತೆ. ಮತ್ತೆ ಮೂತ್ರಕೋಶ ಅದು ನಾವು ಪೆಲ್ವಿಸ್ ಅಂತ ಹೇಳ್ತೇವೆ ದೊಡ್ಡವರಲ್ಲಿ. ಅದು ಪೆಲ್ವಿಸ್, ನಮ್ಮ ಈ ಸೊಂಟದ ಮೂಳೆ ಅಂತ ಹೇಳ್ತಾರಲ್ಲ ಪೆಲ್ವಿಸ್, ಅದು ಪೆಲ್ವಿಸ್ ಅಲ್ಲಿ ಇದ್ದು, ಆದ್ರೆ ಚಿಕ್ಕ ಮಕ್ಕಳಲ್ಲಿ ಇದು ಪೆಲ್ವಿಸ್ ಅಲ್ಲಿ ಇರೋದಿಲ್ಲ, ಅದು ಸ್ವಲ್ಪ ಮೇಲೆ ಇರ್ತದೆ. ಮತ್ತೆ ಮೂತ್ರ ಕೆಳಗಿನ ಮೂತ್ರನಾಳದಲ್ಲಿ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಇದು ಯಾಕೆ ನಮಗೆ ಮುಖ್ಯ ಅಂತ ಹೇಳಿದರೆ ಈ ಮೂತ್ರನಾಳಗಳು ಉದ್ದ ಕಡಿಮೆ ಇರೋದ್ರಿಂದ, ಅದು ಉದ್ದ ಕಡಿಮೆ ಇರೋದ್ರಿಂದ ನಮಗೆ ಈ ಮೂತ್ರದ ಸೋಂಕು ಇರ್ತದಲ್ಲ ಅದು ಹರಡುವಾಗ ಮೇಲೆ ಅದು ಕೆಳಗಿನ ಮೇಲೆ ಹರಡುವಾಗ ಕಿಡ್ನಿಗೆ ಮಕ್ಕಳಲ್ಲಿ ಬೇಗ ಹರಡ್ತದೆ. ಅದಕ್ಕೆ ನಾವು ಮಕ್ಕಳಲ್ಲಿ ಸ್ವಲ್ಪ ಮೂತ್ರ ಸೋಂಕಲ್ಲಿ ಜಾಗ್ರತೆ ಬೇಗ ಮಾಡ್ತೇವೆ.
ಕಿಡ್ನಿಗೂ ಕೂಡ ಅಂದ್ರೆ ಸೋಂಕು ಬಂದ್ರೆ ಕಿಡ್ನಿಗೂ ಹರಡುವಂತ ಚಾನ್ಸಸ್? ಹೌದು, ಅದು ಕಿಡ್ನಿಗೆ ಇನ್ನೂ ಬೇಗ ಹರಡುವಂತ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳಲ್ಲಿ ನಾವು ಬೇಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಡಾಕ್ಟರ್, ಇನ್ನು ಈಗ ಹುಡುಗಿಯ ಚಿಕ್ಕ ಹುಡುಗಿಯರು ಹಾಗೆ ಹುಡುಗರಲ್ಲಿ ಇದು ಮೂತ್ರ ಪ್ರದೇಶ ಅನ್ನೋದು ಹೇಗೆ ಭಿನ್ನವಾಗಿರ್ತದೆ? ಸ್ತ್ರೀಯರು ಮತ್ತೆ ಮಕ್ಕಳು, ಹೆಣ್ಣು ಮಕ್ಕಳಲ್ಲಿ ಚಿಕ್ಕವರಿಂದ ದೊಡ್ಡವರ ತನಕ ಹಿಡಿದು ಒಂದು ದೊಡ್ಡ ವ್ಯತ್ಯಾಸ ಏನು ಅಂದ್ರೆ, ಈ ಕೆಳಗಿನ ಮೂತ್ರನಾಳ ಅಂತ ಇರುತ್ತಲ್ಲ, ಅದು ಬರೀ 4 ಸೆಂಟಿಮೀಟರ್ ಅಷ್ಟೇ ಉದ್ದ ಇರ್ತದೆ. ಸೊ ಏನು ತೊಂದರೆ ಅಂದರೆ, ನಮ್ಮ ಖಾಸಗಿ ಭಾಗ ಅಂದರೆ ಪ್ರೈವೇಟ್ ಪಾರ್ಟ್ಸ್ ಅಂತ ಏನು ಹೇಳ್ತಿರಲ್ಲ, ಆ ಪ್ರೈವೇಟ್ ಪಾರ್ಟ್ಸಿಂದ ನಾವು ಅದನ್ನು ನಮ್ಮ ಸ್ವಚ್ಛತೆಯನ್ನು ಸರಿಗೆ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ, ಈ ಜಾಗದಿಂದ ಬ್ಯಾಕ್ಟೀರಿಯಾ ಒಂದು ಮೇಲೆ ಅಂದರೆ ಒಳಗೆ ಹರಡುವ ಸಾಧ್ಯತೆ ಹುಡುಗಿಯರಲ್ಲಿ ಜಾಸ್ತಿ ಕಾಣ್ಬರ್ಬಹುದು. ಹಾಂ, ಅದಕ್ಕೋಸ್ಕರ ಗಂಡು ಮಕ್ಕಳಲ್ಲಿ ಚಿಕ್ಕವರಿದ್ದಾಗ ರಿಸ್ಕ್ ಜಾಸ್ತಿ ಅಂದರೆ ಅಪಾಯಕಾರಿ ಜಾಸ್ತಿ, ಬಟ್ ಹೆಣ್ಣು ಮಕ್ಕಳು ಮತ್ತು ಸ್ತ್ರೀಯರು ಯಾವಾಗಲೂ ಅವರ ಖಾಸಗಿ ಜಾಗವನ್ನು ಕ್ಲೀನಾಗಿಡೋದು ಇದಕ್ಕೆ ನಾವು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಹಾಗೆ ಡಾಕ್ಟರ್, ಈ ಮೂತ್ರದ ಸೋಂಕು ಕಾಣಿಸ್ಕೊಳ್ಳಲು ಮೇನ್ ರೀಸನ್ ಏನಾಗಿರ್ತದೆ? ನಮಗೆ ಮೇನ್ ರೀಸನ್ ಅಂದರೆ ನಾವು ವೈದ್ಯರಲ್ಲಿ ಅದನ್ನು ನಾವು 2 ಕಾರಣಗಳು ಅಂತ ಹೇಳ್ಬೋದು. ಬಟ್ ಮುಖ್ಯವಾದ ಕಾರಣಗಳು ಅಂದರೆ, ನಮ್ಮ ಜನನಾಂಗದ ಭಾಗದಲ್ಲಿ ಅಂದರೆ ಈ ಪ್ರೈವೇಟ್ ಪಾರ್ಟ್ಸ್ ಅಥವಾ ನಮ್ಮ ಖಾಸಗಿ ಜಾಗ ಅಂತ ಹೇಳ್ತೀವಲ್ಲ, ಈ ಜಾಗದಲ್ಲಿ ಸಾಮಾನ್ಯವಾಗಿ ತುಂಬ ಬ್ಯಾಕ್ಟೀರಿಯಾ ನಾರ್ಮಲ್ ಆಗಿ ಅಲ್ಲೇ ವಾಸಿಸುತ್ತವೆ ಅಂದರೆ ಅಲ್ಲಿ ನಾರ್ಮಲ್ ಆಗಿ ಅಲ್ಲಿ ಸರ್ವೈವ್ ಆಗ್ತದೆ. ಇವಾಗ ಅದು ಎಂಥ ತೊಂದರೆ ಅಂದರೆ, ನಾವು ಕ್ಲೀನ್ ಇಡಲಿಲ್ಲ ಅಥವಾ ಕೆಲವು ಸಮಯದಲ್ಲಿ ಏನಾಗ್ತದೆ, ಆ ಬ್ಯಾಕ್ಟೀರಿಯಾಗಳು ಮೇಲೆ ಹರಡಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ನಾವು ಅಸೆಂಡಿಂಗ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅಸೆಂಡಿಂಗ್ ಇನ್ಫೆಕ್ಷನ್ ನಾವು ಅದು ಹೋಗ್ತಾ ಹೋಗ್ತಾ ಅದು ಮೇಲೆ ಹರಡಬಹುದು. ಬಟ್ ಇನ್ನೊಂದು ಕಾರಣ ಏನು ಅಂದರೆ, ಡಿಸೆಂಡಿಂಗ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಂದರೆ ಹೊಟ್ಟೆಯಲ್ಲಿ ಅಥವಾ ಕರುಳಲ್ಲಿ ಬೇರೆ ಯಾವುದಾದ್ರೂ ಜಾಗದಲ್ಲಿ ಸೋಂಕು ಇರುವಾಗ ಅದು ಬಂದು ಕಿಡ್ನಿಗೆ ಹರಡುವಾಗ ಅದು ಡಿಸೆಂಡಿಂಗ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಸೊ ನಾವು ಸಾಮಾನ್ಯವಾಗಿ ನೀರು ಕುಡಿತೇವಲ್ಲ, ಸೊ ಈ ನೀರು ಕುಡಿಯುವಾಗ ಮೂತ್ರ ಹೋಗ್ತಾ ಹೋಗ್ತಾ ಈ ಮೂತ್ರ ಬೇಗ ಫ್ಲಶ್ ಆಗಿ ಹೋಗ್ತದೆ ಆ ಬ್ಯಾಕ್ಟೀರಿಯಾ ಎಲ್ಲ. ಬಟ್ ಕೆಳಗಿಂದ ಮೇಲೆ ಯಾವಾಗ ಜಾಸ್ತಿ ಹರಡ್ತದೆ ಅಂದ್ರೆ ನಾವು ನೀರು ಸರಿ ಕುಡಿಲಿಲ್ಲ, ಇಂಥ ಸ್ಥಿತಿಯಲ್ಲಿ ಅದು ಬ್ಯಾಕ್ಟೀರಿಯಾ ಬೇಗ ಮೇಲೆ ಹರಡ್ತದೆ. ಓಕೆ, ಹಾಗೆ ಇದು ಅಪಾಯಕಾರಿ ಅಂಶಗಳು ಯಾವುದು ಡಾಕ್ಟರ್, ರಿಸ್ಕ್ ಫ್ಯಾಕ್ಟರ್ಸ್ ಏನಂತ ಹೇಳ್ತೀವಿ ನಾವು, ಅದ್ರ ಬಗ್ಗೆ ಹೇಳುವುದಾದ್ರೆ? ಹಾ, ಸೊ ಮಕ್ಕಳಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ ಕಾರಣಗಳಿದೆ. ಇದರ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ, ಯಾಕೆಂದರೆ ಕೆಲವರು ತಂದೆ ತಾಯಿಗೆ ಇಂಥ ಮಕ್ಕಳಿರಬಹುದು, ಅವರು ಸ್ವಲ್ಪ ಬೇಗ ಜಾಗ್ರತೆ ಮಾಡಬೇಕಾಗುತ್ತೆ. ಒಂದಂದರೆ ಹುಡುಗಿಯರು 4 ವರ್ಷದ ಕೆಳಗಿನ ಹುಡುಗಿಯರು, ಸೊ ಇವರಿಗೆ ಮೂತ್ರ ಸೋಂಕಿನ ಸಂಭಾವನೆ ಜಾಸ್ತಿ ಇರಬಹುದು, ಯಾಕೆಂದರೆ ನಾನು ಹೇಳಿದ ಹುಡುಗಿಯರಿಗೆ. ಮತ್ತು ಗಂಡು ಮಕ್ಕಳು 1 ವರ್ಷದ ಕೆಳಗಿನ ಗಂಡು ಮಕ್ಕಳು ಏನಾದರೂ, ಮತ್ತು ಕೆಲವರು ಹೇಳ್ತಾರೆ ಈ ಸುನ್ನೆ ಅಂತ ಹೇಳ್ತಾರಲ್ಲ ಸರ್ಕಮ್ಸಿಷನ್ ಅಂತ ಮುಸ್ಲಿಮ್ಸಲ್ಲಿ ಮತ್ತು ಕೆಲವು ಜಾತಿಯಲ್ಲಿ ಮಾಡೋದು, ಕೆಲವರು ಹೇಳ್ತಾರೆ ದಟ್ ಈ ಸುನ್ನೆ ಮಾಡಿಸಿದರೆ ಮೂತ್ರ ಸೋಂಕು ಅಷ್ಟೊಂದು ಬರೋದಿಲ್ಲ ಅಂತ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಇದರ ನಾಲೆಡ್ಜ್ ಪ್ರಕಾರ ಸುನ್ನಿ ಮಾಡಿಸಿದವರಿಗೆ ಕಡಿಮೆ ಚಾನ್ಸ್ ಇದೆ, ಬಟ್ ಅವರಿಗೂ ಬರೋ ಚಾನ್ಸ್ ಬರಬಹುದು, ಇನ್ಫೆಕ್ಷನ್ ಬರ್ಬೋದು. ಮತ್ತೆ ಇನ್ನೊಂದು ತೊಂದರೆ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಈ ವೆಸೈಕೋ ಯುರೇಟ್ರಿಕ್ ರಿಫ್ಲೆಕ್ಸ್ ಅಂತ ಒಂದು ಕಾಯಿಲೆ ಇದೆ. ಇದರಲ್ಲಿ ಏನಂದ್ರೆ ಆ ಮೇಲಿನ ಮೂತ್ರನಾಳ ಇದೆಯಲ್ಲ, ಮೇಲಿನ ಮೂತ್ರನಾಳವು ಸ್ವಲ್ಪ ದಪ್ಪ ಆಗಿರ್ತದೆ, ಅದು ಊದ್ಕೊಂಡಿರುತ್ತೆ ಅಂದ್ರೆ ಬಾವು ಬಂದಿರುತ್ತೆ ಅಂತ ಹೇಳ್ತಾರೆ. ಈ ಮೇಲಿನ ಮೂತ್ರನಾಳ ಬಾವು ಬಂದಿರುವಾಗ ಆ ಮೂತ್ರಕೋಶದಲ್ಲಿ ಏನು ಯೂರಿನ್ ಕಲೆಕ್ಟ್ ಆಗುತ್ತಲ್ಲ ಅದು ವಾಪಸ್ ಮೇಲೆ ಮೇಲೆ ಹೋಗುತ್ತೆ ಅಂದರೆ ಸ್ಪ್ರೇ ಥರ. ಈ ತೊಂದರೆಯಲ್ಲಿ ಏನಾಗುತ್ತೆ, ಆ ಥರ ಯೂರಿನ್ ವಾಪಸ್ ಮೇಲೆ ಮೇಲೆ ಹೋಗುವಾಗ ಅದು ಕಿಡ್ನಿಗೆ ರೀಚ್ ಆಗಿ ಅದು ಯೂರಿನ್ ಇನ್ಫೆಕ್ಷನ್ ಆಗಬಹುದು. ಸೊ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗೋ ಮಕ್ಕಳಿಗೆ ನಾವು ಈ ಟೆಸ್ಟ್ ಈ ತೊಂದರೆ ಇದೆಯಾ ಅಂತ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಈ VUR ಅಂದರೆ ವೆಸೈಕೋ ಯುರೇಟ್ರಿಕ್ ರಿಫ್ಲೆಕ್ಸ್ ಅಂತ ತೊಂದರೆ ಇರೋ ಮಕ್ಕಳಲ್ಲಿ ಅಪಾಯಕಾರಿ ಅಂಶ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದಂದರೆ ಬೇಗ ಹುಟ್ಟಿರೋ ಮಕ್ಕಳು, ಪ್ರೀಮೆಚೂರ್ ಬೇಬೀಸ್, ಈ ಮಕ್ಕಳಲ್ಲೂ ಅಷ್ಟೇ, ಅವರಿಗೆ ಮೈಯಲ್ಲಿ ನೀರು ಹಿಡಿತ ಸರಿಗಿರೋದಿಲ್ಲ, ಮತ್ತು ಕಿಡ್ನಿ ಸಹ ಸರಿಗೆ ಅದು ಬೆಳವಣಿಗೆ ಆಗಿರೋದಿಲ್ಲ. ಸೊ ಅವರಿಗೆ ಮೂತ್ರ ಸೋಂಕಿನ ತೊಂದರೆ ಬೇಗ ಬರಬಹುದು. ಓಕೆ, ಮತ್ತು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಿದ್ರೆ, ಅದರಲ್ಲಿ ಯಾವ ಮಕ್ಕಳಿಗೆ ಮಲಬದ್ಧತೆ ಅಂತ ಹೇಳ್ತಾರೆ, ಕಾನ್ಸ್ಟಿಪೇಷನ್ ಇರೋ ಮಕ್ಕಳಲ್ಲಿ ಅವರು ಸ್ವಲ್ಪ ಆ ಮೋಷನ್ ಮಾಡೋದು ಅಥವಾ ಶೌಚಾಲಯಕ್ಕೆ ಹೋಗೋದನ್ನು ಅವ್ರು ಹಿಡ್ಕೊಳ್ತಾರೆ, ಕಂಟ್ರೋಲ್ ಮಾಡ್ತಾರೆ,
ಅವರು ಮೂತ್ರವನ್ನು ಕಂಟ್ರೋಲ್ ಮಾಡೋ ಅಭ್ಯಾಸ ಇರುತ್ತೆ ಅವರಿಗೆ. ಸೊ ಅದರಿಂದ ಆ ಫ್ಲಶ್ ಔಟ್ ಆಗೋದಿಲ್ಲ, ಯೂರಿನ್ ಫ್ಲಶ್ ಔಟ್ ಆಗೋದಿಲ್ಲ, ಅದಕ್ಕೋಸ್ಕರ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಓಕೆ. ಇನ್ನೊಂದಲ್ದೇರ ಕೆಥೆಟರ್ ಹಾಕೋ ಮಕ್ಕಳಿಗೆ, ಈಗ ಕೆಲವು ಮಕ್ಕಳಿಗೆ ಬೆನ್ನು ಆಪರೇಷನ್ ಆದರೆ ಅಥವಾ ಕೆಲವರಿಗೆ ಬೆನ್ನಿಗೆ ಪೆಟ್ಟಾಗಿದ್ರೆ ಅಥವಾ ಈ ಮೂತ್ರಕೋಶಗಳಲ್ಲಿ ಏನಾದರೂ ತೊಂದರೆ ಇದ್ರೆ, ಅದು ಕೆಲಸ ಮಾಡುವ ವಿಧಾನದಲ್ಲಿ ಏನಾದರೂ ತೊಂದರೆ ಇದ್ದಾಗ ನಾವು ಅಂಥ ಮಕ್ಕಳಿಗೆ ಕೆಥೆಟರ್ ಹಾಕಬೇಕಾಗಬಹುದು. ಕೆಥೆಟರ್ ಅಂದರೆ ಅದು ಒಂದು ದೊಡ್ಡ ಪೈಪ್ ಥರ, ಅದು ಅದರಿಂದ ಮೂತ್ರ ನಾವು ತೆಗಿತೇವೆ. ಸೊ ಈ ಕೆಥೆಟರ್ ಹಾಕಿರೋ ಮಕ್ಕಳಿಗೆ ಅಲ್ಲಿ ಕೆಥೆಟರ್ ಇರೋ ಕಾರಣದಿಂದ ಮತ್ತೆ ತೆಗೆದು ಅಥವಾ ಮತ್ತೆ ಹಾಕಿ ಅದು ಅಲ್ಲೇ ಇರೋ ಕಾರಣದಿಂದ ಆ ಬ್ಯಾಕ್ಟೀರಿಯಾಗಳಿಗೆ ಮೇಲೆ ಹೋಗುವ ಅವಕಾಶ ಜಾಸ್ತಿ ಕೆಥೆಟರಿಂದ. ಸೊ ಅದಕ್ಕೆ ಕೆಥೆಟರ್ ಇರೋ ಮಕ್ಕಳಿಗೆ ಈ ತೊಂದರೆ ಬೇಗ ಬರಬಹುದು. ಓಕೆ. ಇನ್ನೊಂದಂದರೆ ಈ ಕೆಲವು ಮಕ್ಕಳಿಗೆ ಮೈಯಲ್ಲಿ ಶಕ್ತಿ ಹೋರಾಟ ಮಾಡುವ ವಿಧಾನ ಸರಿಗೆ ಬೆಳೆದಿರೋದಿಲ್ಲ, ಅದಕ್ಕೆ ಇಮ್ಯುನೋ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಯಾವ ಒಂದು ಎಕ್ಸಾಂಪಲ್ ಇದಕ್ಕೆ ಮಾದರಿ ಕೊಡಬೇಕು ಅಂದರೆ ಈ ಹೆಚ್ ಐ ವಿ ಅಂತ ಹೇಳ್ತಾರಲ್ಲ, ಅಥವಾ ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದ ಮಕ್ಕಳಿಗೆ ಈ ಯೂರಿನ್ ಇನ್ಫೆಕ್ಷನ್ ಬೇಗ ಬರಬಹುದು. ಅದೊಂದು. ಮತ್ತೆ ಈ ಮಧುಮೇಹ ಅಂತ ಹೇಳ್ತಾರೆ ಡಯಾಬಿಟೀಸ್, ಮಕ್ಕಳಲ್ಲೂ ನಾವು ಡಯಾಬಿಟೀಸ್ ಇರುವಂಥದ್ದು ನಾವು ನೋಡ್ತೇವೆ. ತುಂಬಾ ಚಿಕ್ಕ ಮಕ್ಕಳು, ಕೆಲವು ಹುಟ್ಟಿದ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ನಾವು ಮಧುಮೇಹ ಇರೋದನ್ನು ನೋಡ್ತೇವೆ. ಸೊ ಅವರಿಗೂ ಸಹ ಯೂರಿನ್ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿ ಬರೋದು. ಸೊ ಇದೆಲ್ಲ ಅಪಾಯಕಾರಿ ಅಂಶಗಳು ಯೂರಿನ್ ಇನ್ಫೆಕ್ಷನ್ ಆಗ್ಲಿಕ್ಕೆ ಮಕ್ಕಳಲ್ಲಿ. ಓಕೆ. ಹಾಗೆ ಡಾಕ್ಟರ್, ಸಿಂಪ್ಟಮ್ಸ್ ಅಂದ್ರೆ ಹೇಗೆ ಗೊತ್ತಾಗುತ್ತೆ, ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ? ಹಾ, ಅಂದರೆ ನಾವೆಲ್ಲ ಸಾಮಾನ್ಯವಾಗಿ ನೋಡಿರ್ತೇವೆ ದೊಡ್ಡವರಾಗಿ, ನಮ್ಗೆ ಯಾರಿಗಾದರೂ ಅಥವಾ ನಮ್ಮ ಮನೆ ಹತ್ತಿರ ಇರೋವರಿಗೆ ಯೂರಿನ್ ಇನ್ಫೆಕ್ಷನ್ ಆದಾಗ ಅವ್ರು ಹೇಳ್ತಾರೆ ನಮಗೆ ಮೂತ್ರ ಉರಿತಾ ಇದೆ, ಬೆನ್ನು ನೋವುತ್ತಾ ಇದೆ ಅಥವಾ ಹೊಟ್ಟೆ ನೋವು. ಸೊ ಮಕ್ಕಳಲ್ಲಿ ಏನು ಅಂದರೆ ಇದು ಬೇರೆ ಇರುತ್ತೆ, ಒಂದು ಚಿಕ್ಕ ಮಕ್ಕಳಲ್ಲಿ ಬೇರೆ ಮತ್ತೆ ಇನ್ನೊಂದು ದೊಡ್ಡ ಮಕ್ಕಳಲ್ಲಿ ಬೇರೆ. ಓಕೆ. ಚಿಕ್ಕ ಮಕ್ಕಳಲ್ಲಿ ಮತ್ತೆ ದೊಡ್ಡ ಮಕ್ಕಳಲ್ಲೂ ಸಹ ಲಕ್ಷಣಗಳು ಬೇರೆ ಅಂತ ಹೇಳ್ತೀವಿ. ಹಾಗೆ ಡಾಕ್ಟರ್, ಅದೇ ಈಗ ಚಿಕ್ಕ ಮಕ್ಕಳಲ್ಲೂ ಲಕ್ಷಣ ಹೇಗೆ ಭಿನ್ನವಾಗಿರ್ತದೆ, ಹಾಗೆ ದೊಡ್ಡವರಲ್ಲಿ ಅಂದ್ರೆ ದೊಡ್ಡ ಮಕ್ಕಳಲ್ಲಿ ಹೇಗೆ ಲಕ್ಷಣಗಳು ಭಿನ್ನವಾಗಿರ್ತದೆ? ಹೌದು, ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ಸುಮಾರು ತಂದೆ ತಾಯಿ ಅವರಿಗೆ ಗೊತ್ತಾಗೋದಿಲ್ಲ. ಹಾ, ನಾವು ಸಾಮಾನ್ಯವಾಗಿ ನಮ್ಮ ಹಾಸ್ಪಿಟ್ಲಿಗೆ ನಾವು ನೋಡ್ತೇವೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ, ಆದ್ರೆ ಮಗುಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಅಂತ. ಅವಾಗ ಸ್ವಲ್ಪ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಯೂರಿನ್ ಇನ್ಫೆಕ್ಷನ್ ಇರ್ಬೋದು. ಸೊ ಒಂದು ಇಂಪಾರ್ಟೆಂಟ್ ಅಂದ್ರೆ ಜ್ವರ, ಮತ್ತೆ ಜ್ವರ ಒಂದೇ ಇರುವುದು ಒಂದು ಮುಖ್ಯವಾದ ಚಿಹ್ನೆ ಲಕ್ಷಣ ಯೂರಿನ್ ಇನ್ಫೆಕ್ಷನ್ಗೆ. ಕೆಲವು ಟೈಮ್ ಆ ಮೂತ್ರ ಮಾಡೋದು ನಾರ್ಮಲ್ ಇರಬಹುದು, ಅಥವಾ ಮಗು ಚಟುವಟಿಕೆ, ಊಟ, ಆಹಾರ ಎಲ್ಲ ನಾರ್ಮಲ್ ಇದ್ರೂ ಬರೀ ಜ್ವರ ಮಾತ್ರ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಸೊ ಇದು ಚಿಕ್ಕ ಮಕ್ಕಳಲ್ಲಿ ಒಂದು ಚಿಹ್ನೆ ಇದೆ. ಅದಲ್ದೇರ ತುಂಬ ಕಿರಿಕಿರಿ ಮಾಡೋದು, ಅಥವಾ ತುಂಬಾ ಸಣ್ಣ ಮಗು ಇದ್ರೆ ಅದು ಫೀಡಿಂಗ್ ಅಥವಾ ಹಾಲು ತಗೊಳ್ಲಿಕ್ಕೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ಲಿಕ್ಕೆ ಅಥವಾ ಊಟ ತಿನ್ಲಿಕ್ಕೆ ಕೇಳೋದಿಲ್ಲ ಇಂಥದ್ದು. ಮತ್ತೆ ಇನ್ನೊಂದಂದ್ರೆ ವಾಂತಿ, ತುಂಬಾ ವಾಂತಿ ಮಾಡಿ ಜ್ವರದ ಜೊತೆ ವಾಂತಿ. ಮತ್ತೆ ಚಿಕ್ಕ ಮಕ್ಕಳಲ್ಲಿನೂ ಸಹ ಒಂದು ಮೂತ್ರ ತುಂಬಾ ವಾಸನೆ ಬರೋದು, ಇದು ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ಚಿಹ್ನೆ. ಮತ್ತೆ ಲಾಸ್ಟಲ್ಲಿ ಮೂತ್ರದಲ್ಲಿ ರಕ್ತ ಏನಾದರೂ ಇದ್ರೆ. ಸೊ ಈ ಚಿಹ್ನೆಗಳು ಸ್ವಲ್ಪ ತಂದೆ ತಾಯಿಗೆ ಪಿಕಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಅಂದರೆ ಗೊತ್ತಾಗೋದ್ರಲ್ಲಿ ಲೇಟ್ ಆಗ್ಬೋದು. ಸೊ ಯಾವುದಾದ್ರೂ ತಂದೆ ತಾಯಿ ಇದನ್ನ ನೋಟಿಸ್ ಮಾಡಿದ್ರೆ ಒಂದು ಮೂತ್ರ ಪರೀಕ್ಷೆ ಮಾಡಿಸೋದ್ರಲ್ಲಿ ಏನ್ ತೊಂದರೆ ಇಲ್ಲ, ಮಾಡಿಸೋದ್ರು ಒಳ್ಳೇದು. ಓಕೆ, ಇದು ಚಿಕ್ಕ ಮಕ್ಕಳಲ್ಲಿ. ಹಾಗೆ ದೊಡ್ಡವರಲ್ಲಿ ಹೇಗೆ ಲಕ್ಷಣ? ದೊಡ್ಡವರಲ್ಲಿ ಕೆಲವು ಲಕ್ಷಣಗಳು ಸಿಮಿಲರ್ ಟು ಅಡಲ್ಟ್ಸ್, ಅಂದ್ರೆ ದೊಡ್ಡವರಲ್ಲಿ ಸಹ ನೋಡಬಹುದು. ಒಂದು ಮೋಸ್ಟ್ ಮುಖ್ಯವಾದದ್ದೇನು ಅಂದ್ರೆ ಈ ಮೂತ್ರ ಮಾಡ್ಲಿಕ್ಕೆ ಅವರು ಅರ್ಜೆಂಟ್ ಅಂತ ಹೇಳ್ತಾರೆ, ಅಂದ್ರೆ ಬೇಗ ವಿಸರ್ಜಿಸ್ಲಿಕ್ಕೆ ನೋಡ್ತಾರೆ. ಸೊ ಅರ್ಜೆಂಟ್ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದಂದ್ರೆ ನೋವು ಮಾಡಿದ ತಕ್ಷಣ, ಮೂತ್ರ ವಿಸರ್ಜನೆ ಹೋಗಿದ ತಕ್ಷಣ ತುಂಬಾ ಉರಿ, ನೋವು, ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಇದು ಬರಬಹುದು. ಅದಲ್ದೇರ ಕೆಲವು ಟೈಮ್ ನಾವು ದೊಡ್ಡ ಮಕ್ಕಳಲ್ಲಿ ಏನ್ ನೋಡ್ತೇವೆ ಅಂದ್ರೆ ಸಾಮಾನ್ಯವಾಗಿ 5 ವರ್ಷದ ಒಳಗಡೆ ಈ ಮೂತ್ರಕೋಶ ಕಂಟ್ರೋಲ್ ಅಲ್ಲಿ ಬರುತ್ತೆ, ಅಂದ್ರೆ ಬೆಡ್ ಅಲ್ಲಿ ಮೂತ್ರ ಮಾಡೋದು ಅದೆಲ್ಲ ನಿಲ್ತದೆ. ನಾರ್ಮಲ್ ಮಕ್ಕಳಲ್ಲಿ 5 ವರ್ಷದ ಒಳಗಡೆ ಅದು ನಿಲ್ಬೇಕು. ಕೆಲವು ಮಕ್ಕಳಲ್ಲಿ ಅದು ನಿಲ್ದೆ ಇದ್ರೆ ತೊಂದರೆ ಇಲ್ಲ, ಅದು ವಯಸ್ಸಾದ್ಮೇಲೆ ಬರಬಹುದು. ಬಟ್ ಕೆಲವು ಮಕ್ಕಳಲ್ಲಿ ಮೂತ್ರ ಕಂಟ್ರೋಲ್ ಬಂದು ಆದ್ಮೇಲೂ ರಾತ್ರಿ ಮತ್ತೆ ಪುನಃ ಬೆಡ್ಡಲ್ಲಿ ಏನಾದರೂ ಮಾಡಿದರೆ, ಅಥವಾ ಮತ್ತೆ ರಾತ್ರಿ ಎದ್ದು ಪುನಃ ಪುನಃ ಮತ್ತೆ ಮತ್ತೆ ಹೋಗಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೋದರೆ ಅದು ಮೋಸ್ಟ್ಲಿ ಯೂರಿನ್ ಇನ್ಫೆಕ್ಷನ್ ಸೈನ್ ಇರಬಹುದು.
ಕೆಲವು ಮಕ್ಕಳಲ್ಲಿ ಮೂತ್ರ ಮತ್ತೆ ವಾಸನೆ ಬರಬಹುದು, ಕೆಲವು ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ ಹಾಗೆ ಸಹ. ಹೌದು, ಮತ್ತೆ ದೊಡ್ಡ ಮಕ್ಕಳಲ್ಲಿ ಇನ್ನೊಂದಂದ್ರೆ ಹೊಟ್ಟೆ ನೋವು. ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವು ಇದ್ರೆ ಅವ್ರು ಹೇಳಕ್ ಆಗೋದಿಲ್ಲ, ಅದು ಕಿರಿಕಿರಿ ಮಾಡ್ತಾರೆ. ಆದ್ರೆ ದೊಡ್ಡ ಮಕ್ಕಳಲ್ಲಿ ಅಂದ್ರೆ ಅವರು ಹೊಟ್ಟೆ ನೋವು ಅಥವಾ ಬೆನ್ನೋವು ಏನಾದ್ರೂ ಹೇಳ್ಬಹುದು. ಮತ್ತೆ ಲಾಸ್ಟ್ ಅಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ. ಈ ದೊಡ್ಡ ಮಕ್ಕಳಲ್ಲೂ ಒಂದೊಂದ್ಸತಿ ಮಲಬದ್ಧತೆ ಆದ್ರೆ ಅದು ಮೋಸ್ಟ್ಲಿ ಯೂರಿನ್ ಇನ್ಫೆಕ್ಷನ್ ಇಂದ. ಅವರು ಯೂರಿನ್ ಮತ್ತೆ ಮೋಷನ್ ಮಾಡೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರು ಹೆಸಿಟೇಟ್ ಮಾಡ್ತಾರೆ. ಸೊ ಅದರಿಂದ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅವರಿಗೆ. ಓಕೆ, ಕೆಲವೊಂದು ಸಿಂಪ್ಟಮ್ಸ್ ಸೇಮ್ ಇರ್ತದೆ, ಒಂದು ಚಿಕ್ಕ ಮಕ್ಕಳಲ್ಲಿ ಸಹ ಮತ್ತೆ ದೊಡ್ಡವರಲ್ಲಿ ಸಹ ಸೇಮ್ ಇರ್ತದೆ. ಹೌದು, ಅದು ಜ್ವರ ಮತ್ತೆ ಮಲಬದ್ಧತೆ, ಮೂತ್ರದಲ್ಲಿ ರಕ್ತ ಬರೋದು, ಮತ್ತೆ ಮೂತ್ರದಲ್ಲಿ ವಾಸನೆ ಬರುವುದು. ಹಾಗೆ ಡಾಕ್ಟರ್, ಇದನ್ನ ನೀವು ಅಂದ್ರೆ ಹೇಗೆ ನಿರ್ಣಯಿಸ್ತೀರಾ ಅಂತ? ಒಂದು ಮುಖ್ಯವಾದದ್ದು ಅಂದ್ರೆ ಈ ಮೂತ್ರ ಇನ್ಫೆಕ್ಷನ್ ಅಥವಾ ಮೂತ್ರದಲ್ಲಿ ಸೋಂಕು ಅನ್ನೋದು ಬಂದಾಗ ನಾವು ತಂದೆ ತಾಯಿ ಹತ್ರ ಏನು ಹೇಳೋದು ಅಂದ್ರೆ 24 ಗಂಟೆಗಳ ಕಾಲಕ್ಕಿಂತ ಜಾಸ್ತಿ ನೀವು ಕಾಯಬೇಡಿ. ಒಂದು ಅಕಸ್ಮಾತ್ ಏನಾದರೂ ಡೌಟ್ ಇದ್ರೆ ಬಂದು ವೈದ್ಯರನ್ನ ನೋಡಿ ಒಂದು ಯೂರಿನ್ ಟೆಸ್ಟ್ ಮಾಡಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ನಿರ್ಣಯಿಸೋದು ಅಂದ್ರೆ ಡಯಾಗ್ನೋಸಿಸ್ ಮೇನ್ಲಿ. ಸೊ ಇದರಲ್ಲಿ ನಮಗೆ ಮೂರು ಮುಖ್ಯವಾದ ಅಂಶಗಳಿದೆ. ಒಂದಂದ್ರೆ ಮೂತ್ರ ಟೆಸ್ಟ್ ಮಾಡೋದು, ಇನ್ನೊಂದಂದ್ರೆ ಕಿಡ್ನಿದು ಅಲ್ಟ್ರಾಸೌಂಡ್ ಅಂದ್ರೆ ಈ ಸೌಂಡ್ ವೇವ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಹಾಕಿ ಹೊಟ್ಟೆ ಮೇಲೆ ಹಾಕಿ ಅದರಿಂದ ನೋಡೋದು, ಮತ್ತೆ ಲಾಸ್ಟ್ ಅಲ್ಲಿ ಸ್ಪೆಷಲ್ ಟೆಸ್ಟ್. ಓಕೆ, ಇದರಿಂದ ನಿರ್ಣಯಿಸಬಹುದು ಅಂತ ಹೇಳ್ತೀರಾ. ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಮಕ್ಕಳ ಮೂತ್ರವನ್ನು ಹೇಗೆ ಸಂಗ್ರಹಿಸಬೇಕು ಅಂತ? ಇದು ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ಮಕ್ಕಳ ಮೂತ್ರ ಸಂಗ್ರಹಿಸೋದು ನಮ್ಗೆ ತಂದೆ ತಾಯಿಗೆ ಹೇಳ್ಕೊಡೋದ್ರಲ್ಲಿ ನಾವು ಯಾವಾಗ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇವೆ. ನಮ್ಮ ಇವ್ರ ಹತ್ರ ಬಂದಾಗ್ಲೂ ಅಷ್ಟೇ, ನಮ್ಮ ಹತ್ರ ಹಾಸ್ಪಿಟಲಿಗೆ ಬಂದಾಗ್ಲೂ ಅಷ್ಟೇ. ಯಾಕೆಂದ್ರೆ ಒಂದು ನಾವು ಜ್ಞಾಪಕ ಇಟ್ಕೊಳ್ಬೇಕು, ನಾವು ಮೂತ್ರ ರಿಪೋರ್ಟ್ ಮೇಲೆ ನಾವು ನಮ್ಮ ಟ್ರೀಟ್ಮೆಂಟ್ ಅನ್ನ ಡಿಸೈಡ್ ಮಾಡೋದು. ಸೊ ಅದು ಸರಿಗೆ ಬಂದ್ರೆ ಇನ್ನು ಮುಂದೆ ನಾವು ನೋಡ್ತೇವೆ ಏನ್ ಹೇಳ್ಬೇಕು ಅಂತ, ಏನ್ ಮಾಡ್ಬೇಕು ಅಂತ. ಸೊ ಮೂತ್ರ ಹಿಡಿಯೋದನ್ನು ಒಂದು ಸರಿಯಾಗಿ ಎಲ್ಲರೂ ಮಾಡ್ಬೇಕು. ಸೊ ಸರಿಯಾಗಿ ಹಿಡಿಯೋದು ಅಂದ್ರೆ ಅದು ಒಂದು ಪದ ಇದೆ ಅದಕ್ಕೆ, ಅದಕ್ಕೆ ಮಿಡ್ ಸ್ಟ್ರೀಮ್ ಅಂತ, ಕ್ಲೀನ್ ಸ್ಪೆಸಿಮೆನ್ ಅಂತ ಹೇಳ್ತೇವೆ. ಸೊ ನಾವು ತಂದೆ ತಾಯಿಗೆ ಏನ್ ಹೇಳೋದು ಅಂದ್ರೆ ಎಲ್ಲಾ ಮಕ್ಕಳಿಗೂ ಫಸ್ಟ್ ಬಾತ್ರೂಮಿಗೆ ಅಥವಾ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಆ ಮೂತ್ರ ಭಾಗವನ್ನು ಸರಿಗೆ ತೊಳಿಬೇಕು. ಪ್ಲೇನ್ ವಾಟರ್ ಹಾಕಿ ತೊಳೆದ್ರೆ ಸಾಕು. ಸೊ ಮೂತ್ರ ವಿಸರ್ಜಿಸುವಾಗ ಅಂದ್ರೆ ಮೂತ್ರ ಮಾಡುವಾಗ ಸ್ವಲ್ಪ ಫಸ್ಟ್ ಮೊದಲು ಬರೋ ಮೂತ್ರವನ್ನು ಬಿಟ್ಟು ನಡುವೆ ಬರೋ ಮೂತ್ರವನ್ನು ಹಿಡಿದು ನಮ್ಮ ಕಪ್ಪಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಅದನ್ನ ಮತ್ತೆ ಟೆಸ್ಟ್ಗೆ ಕೊಟ್ರೆ ಸಾಕು. ಸೊ ಇದಕ್ಕೆ ನಾವು ಕ್ಲೀನ್ ಕ್ಯಾಚ್ ಸ್ಪೆಸಿಮೆನ್ ಅಂತ ಹೇಳ್ತೇವೆ. ಇದು ಯಾಕೆ ನಮ್ಗೆ ಮುಖ್ಯ ಅಂತ ಹೇಳಿದ್ರೆ, ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ನಮಗೆ ನಮ್ಮ ಜನನಾಂಗದ ಜಾಗದಲ್ಲಿ ಮೊದಲೇ ಎಷ್ಟೊಂದು ಬ್ಯಾಕ್ಟೀರಿಯಾ ಎಲ್ಲ ಇರತ್ತೆ. ಸೊ ಈ ಬ್ಯಾಕ್ಟೀರಿಯಾ ಎಲ್ಲ ಮೊದಲೇ ಇರೋ ಕಾರಣದಿಂದ ನಾವು ಹಂಗೆ ಹಿಡಿದು ಕೊಟ್ಟರೆ ನಮಗೆ ರಿಪೋರ್ಟಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಸೊ ನಾವು ಕ್ಲೀನಾಗಿ ಹಿಡಿದು ಕೊಟ್ಟಾಗ ಅದು ಒಳಗಿನ ಮೂತ್ರ ಹೊರಗೆ ಬರಬೇಕು. ಆ ಥರ ಹಿಡಿದು ಕೊಟ್ಟಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಮಧ್ಯದಲ್ಲಿ ಹಿಡಿದಾಗ. ಓಕೆ, ಸೊ ಈ ಥರನೇ ಹಿಡಿಬೇಕು. ಮತ್ತು ಇನ್ನೊಂದಂದರೆ ಈ ಮೂತ್ರ ಪರೀಕ್ಷೆ ಕೊಟ್ಟಾಗ ಕೆಲವರು ಏನು ಮಾಡ್ತಾರೆ, ಮೂತ್ರ ಪರೀಕ್ಷೆ ಕೊಟ್ಟ ನಂತರ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ ನಂತರ ಇನ್ನೊಂದು ಟೆಸ್ಟ್ ಮಾಡ್ಲಿಕ್ಕೆ ಇರ್ತದೆ. ಒಂದಂದ್ರೆ ಕಲ್ಚರ್ ಅಂತ. ಈ ಕಲ್ಚರ್ ಅನ್ನೋದು ಈ ಎಂಥ ಟೆಸ್ಟ್ ಅಂತ ಹೇಳಿದ್ರೆ, ಈ ಮೂತ್ರವನ್ನು ತೆಗೆದು ಅದನ್ನ ನಾವು ಯಾವ ಕ್ರಿಮಿ ಅದರಲ್ಲಿ ಬೆಳೀತಾ ಇದೆ ಮತ್ತೆ ಅದರಲ್ಲಿ ಯಾವ ಮದ್ದು ಆ ಕ್ರಿಮಿ ಮೇಲೆ ಆಕ್ಟ್ ಆಗುತ್ತೆ ಅಂತ ನಾವು ನೋಡ್ತೇವೆ. ಓಕೆ, ಸೊ ಈ ಕಲ್ಚರ್ ಅನ್ನೋದು ಯಾಕೆ ನಾವು ಕೊಡ್ತೇವೆ ಅಂದ್ರೆ, ಆ ಮೂತ್ರದಲ್ಲಿ ಎಂಥ ಸೋಂಕಿದೆಯೋ ಅದು ಯಾವ ಇಂಜೆಕ್ಷನ್ ಔಷಧಿ ಅಥವಾ ಆಂಟಿಬಯೋಟಿಕ್ಗೆ ಬಗ್ಗುತ್ತೆ ಅಂತ ನೋಡ್ಲಿಕ್ಕೆ ನಾವು ಕೊಡೋದು ಕಲ್ಚರ್. ಓಕೆ, ಸೊ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡ್ಲಿಕ್ಕೆ ಮುಂಚೆ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗಿ ಟ್ರೀಟ್ಮೆಂಟ್ ಶುರು ಮಾಡ್ಲಿಕ್ಕೆ ಮುಂಚೆ ನಾವು ಕಲ್ಚರ್ ಕೊಡೋದು ಯಾವಾಗ್ಲೂ. ಸೊ ಕಲ್ಚರ್ ಅನ್ನೋದು ಕೊಡೋದು ಅತಿ ಮುಖ್ಯ ಯೂರಿನ್ ಮೂತ್ರದ ಸೋಂಕು. ಹೌದು. ಹಾಗೆ ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಇದು, ಏನೋ ಕಿಡ್ನಿ ಅಲ್ಟ್ರಾಸೌಂಡ್ ಅಂತ ನಾವು ಹೇಳ್ತೇವೆ ಅಲ್ಲ, ಹಾಗಂತ ಹೇಳಿದ್ರೆ ಏನು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಕಿಡ್ನಿ ಅಲ್ಟ್ರಾಸೌಂಡ್ ಅಂದ್ರೆ ಇದು ಒಂದು ತುಂಬಾ ಸುಲಭವಾಗಿ ಮಾಡುವಂತ ಪರೀಕ್ಷೆ ಇದು. ನಮ್ಗೆ ಇವಾಗ ಮೂತ್ರದ ಸೋಂಕು ಅಂತ ಹೇಳಿದಾಗ ಒಂದು ಮುಖ್ಯವಾದ ಪ್ರಶ್ನೆ ವೈದ್ಯರಿಗೆ ಬರೋದು ಅಂದ್ರೆ,
ಈ ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಈ ಜನನಾಂಗದ ಭಾಗಗಳಲ್ಲಿ ಅಥವಾ ಮೂತ್ರ ಪ್ರದೇಶದಲ್ಲಿ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ? ಕೆಲವು ಮಕ್ಕಳಲ್ಲಿ ಈ ಮೂತ್ರನಾಳಗಳು ಡಬಲ್ ಇರ್ತದೆ, ಕೆಲವೊಮ್ಮೆ ಅವು ಬೇರೆ ಕಡೆಯಿಂದ ಹೊರಗೆ ಬರ್ತದೆ, ಮೂತ್ರಪಿಂಡದಕ್ಕಿಂತ ಬೇರೆ ಜಾಗದಿಂದ ಹೊರಗೆ ಬರ್ತದೆ. ಸೊ ಈ ಇಡೀ ಮೂತ್ರ ಪ್ರದೇಶವನ್ನು ನೋಡಲಿಕ್ಕೆ ನಾವು ಮಾಡುವಂಥದ್ದು ಕಿಡ್ನಿ ಅಲ್ಟ್ರಾಸೌಂಡ್. ಅದು ಅಲ್ಟ್ರಾಸೌಂಡ್ ಅಂದರೆ ಈ ಧ್ವನಿ ತರಂಗ ಅಂತ ಹೇಳ್ತಾರಲ್ಲ, ಅದನ್ನು ಹೊಟ್ಟೆಯ ಮೇಲೆ ಅದನ್ನು ಬಿಟ್ಟು ಅದು ಧ್ವನಿ ತರಂಗ ಹೇಗೆ ರಿಫ್ಲೆಕ್ಷನ್ ಆಗುತ್ತೆ, ಹೇಗೆ ಬರುತ್ತೆ ಅಂತ ನೋಡಲಿಕ್ಕೆ ಮಾಡುವಂಥದ್ದು. ಅದು ಸಾಮಾನ್ಯವಾಗಿ ಅದು ನಮಗೆ ತಂದೆ ತಾಯಿ ಕೇಳೋದು ನೋವಾಗುತ್ತಾ, ಅಥವಾ ತುಂಬ ಸಣ್ಣ ಮಕ್ಕಳಿದ್ದರೆ ಅದು ತಂದೆ ತಾಯಿಗೆ ಚಿಂತೆ ಕೊಡ್ತದೆ ನೋವು ಏನಾದರೂ ಆಗಬಹುದಾ ಅಂತ. ಬಟ್ ಇದೊಂದು ತುಂಬ ಸುಲಭವಾಗಿ ಮಾಡುವಂಥ ಪರೀಕ್ಷೆ ಇದು. ಹೊಟ್ಟೆಯ ಮೇಲೆ ಒಂದು ಸಣ್ಣ ಜೆಲ್ಲನ್ನು ಇಟ್ಟು ಮತ್ತು ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಮತ್ತು ಬೆನ್ನಿನ ಭಾಗದಲ್ಲಿ ಈ ಜೆಲ್ಲನ್ನು ಹಾಕಿ ಒಂದು ಪ್ರೋಬನ್ನು ಸ್ವಲ್ಪ ಒತ್ತಿ ಮಾಡುವಂಥ ಟೆಸ್ಟ್ ಅಷ್ಟೇ. ಇದು ತುಂಬ ಸುಲಭವಾಗಿ ಮಾಡ್ತಾರೆ. ಮತ್ತು ಇನ್ನೊಂದಂದರೆ ಒಂದು ಮುಖ್ಯವಾದ ಸೂಚನೆ ಅಂದರೆ ಈ ಕಿಡ್ನಿ ಪರೀಕ್ಷೆ ಮಾಡಲಿಕ್ಕೆ ಅಲ್ಟ್ರಾಸೌಂಡ್ ಒಂದು ನಾವು ಪರೀಕ್ಷೆ ಮಾಡಲಿಕ್ಕೆ ಕಳಿಸುವಾಗ ಮಕ್ಕಳು ಚೆನ್ನಾಗಿ ನೀರು ಕುಡಿದು ಹೋಗಬೇಕು ಈ ಟೆಸ್ಟ್ಗೆ. ಓಕೆ. ಈ ನೀರು ಯಾಕೆ ನಮಗೆ ಅವಶ್ಯಕತೆ ಅಂದರೆ ಈ ಮೂತ್ರ ಉತ್ಪಾದನೆ ಆಗಿ ಇಡೀ ಮೂತ್ರಕೋಶ ಮೂತ್ರ ಪ್ರದೇಶ ಫುಲ್ಲು ಮೂತ್ರದಲ್ಲಿ ತುಂಬಿದಾಗ ನಾವು ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸರಿಗೆ ನೋಡಬಹುದು. ಓಕೆ. ಸೊ ಸರಿಗೆ ಮೂತ್ರ ಒಂದು ಉತ್ಪಾದನೆ ಆಗಲು ಈ ಸರಿಗೆ ನೀರು ಕುಡಿದು ಸಣ್ಣ ಮಕ್ಕಳಲ್ಲಿ ನಾವು ಏನು ಹೇಳೋದು ಅಂದರೆ ತಾಯಂದ್ರಿಗೆ ಎದೆಹಾಲು ಸರಿಗೆ ಕುಡಿಸಿ ತಕ್ಷಣ ಕರ್ಕೊಂಡು ಹೋಗಿ ಅವರಿಗೆ ಅಲ್ಟ್ರಾಸೌಂಡ್ ಒಂದು ಮಾಡಿಸಿ ಬನ್ನಿ ಅಂತ ನಾವು ಹೇಳ್ತೇವೆ. ಓಕೆ. ಸೊ ಸಾಮಾನ್ಯವಾಗಿ ಒಂದು 30 ನಿಮಿಷ ಆಗಬಹುದು ಒಂದು ಅಲ್ಟ್ರಾಸೌಂಡ್ ಮಾಡಿದರೆ. ಸೊ ಸಿಂಪಲ್ ಆಗಿ ಮಾಡುವಂಥ ಟೆಸ್ಟ್ ಇದು. ಓಕೆ. ಹಾಗಾದ್ರೆ ಇದನ್ನು ಹೇಗೆ ಪರಿಗಣಿಸಲಾಗ್ತದೆ ಅಂತ? ಹಾಂ, ಅದು ಮೋಸ್ಟ್ ಇಂಪಾರ್ಟೆಂಟ್ ಪರಿಗಣಿಸೋದು ಬಗ್ಗೆ ಅಂತ ಹೇಳಿದರೆ ಒಂದು 3 ಟೈಪ್ಸ್ ಅಂದರೆ 3 ವಿಧಾನದ ಮೆಡಿಕೇಶನ್ ಇರುತ್ತೆ, ಮದ್ದುಗಳು, ಔಷಧಿಗಳು. ಒಂದಂದರೆ ನೋವಿನ ಮದ್ದು. ಈ ನೋವಿನ ಮದ್ದಲ್ಲಿ ನಮಗೆ ಈ ದೊಡ್ಡ ಮಕ್ಕಳಲ್ಲಿ ನಾನು ಆಗಲೇ ಹೇಳಿದೆ ತುಂಬ ನೋವು, ಬೆನ್ನೋವು, ಹೊಟ್ಟೆ ನೋವು ಬರುತ್ತೆ ಅದೆಲ್ಲ. ಸೊ ಈ ನೋವಿನ ಮದ್ದು ನಾವು ತಗೊಳ್ಳುವಾಗ ತುಂಬ ಜಾಗ್ರತೆ ಮಾಡಬೇಕು. ನಾವು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡುವಾಗ ಕೆಲವು ತಂದೆ ತಾಯಂದರು ಏನು ಮಾಡ್ತಾರೆ ಅಂದರೆ ಬೆನ್ನು ನೋವಿನ ಮಾತ್ರೆ ಅಥವಾ ಬೆನ್ನು ಹೊಟ್ಟೆ ನೋವಿನ ಮಾತ್ರೆ ಗೊತ್ತಿಲ್ಲದೇ ಮೋಸ್ಟ್ಲಿ ಕೊಡ್ಬೋದು, ಕೆಲವು ಟೈಮ್ ಅವರು ಕೊಡ್ಬೋದು. ಸೊ ಈ ನೋವಿನ ಮದ್ದನ್ನು ಡಾಕ್ಟರಿಗೆ ಅಥವಾ ನಿಮ್ಮ ವೈದ್ಯರನ್ನು ಕೇಳಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡೋದು. ಸೊ ಈ ನೋವು ಕಡಿಮೆ ಮಾಡೋದಕ್ಕೆ 1 or 2 days ಮೆಡಿಸಿನ್ ಬೇಕಾಗ್ಬೋದು. ಇನ್ನೊಂದು ಥರದ ನೋವು ಅಂದರೆ ಆ ಉರಿ ಮೂತ್ರ. ಈ ಮೂತ್ರ ತುಂಬ ಇವಾಗ ನಾರ್ಮಲ್ ಆಗಿ ನಮ್ಮ ಮೂತ್ರ ಏನು ಅಂದರೆ ಅದು ಒಂದು ತರಹದ ಆ್ಯಸಿಡ್ ಅಂದರೆ ಲವಣ. ಈ ಆ್ಯಸಿಡನ್ನು ಹೊರಗೆ ಹಾಕುವಾಗ ಸ್ವಲ್ಪ ಎಲ್ಲರಿಗೂ ಉರಿ ಆಗಬಹುದು, ಅಂದರೆ ಅದು ಆ್ಯಸಿಡ್. ಈ ಮೂತ್ರ ಸೋಂಕು ಜಾಸ್ತಿ ಆದಾಗ ಈ ಆ್ಯಸಿಡ್ ಅಂಶ ಜಾಸ್ತಿಯಾಗಿ ಅದು ಮೂತ್ರ ಹೊರಗೆ ಬರುವಾಗ ಉರಿ ಜಾಸ್ತಿ ಮಾಡುತ್ತೆ. ಅದು ಈ ಬ್ಯಾಕ್ಟೀರಿಯಾ ಇರುವ ಎಫೆಕ್ಟ್, ಅದರಿಂದ ಎಫೆಕ್ಟ್. ಸೊ ನಾವು ಆ ಉರಿ ಕಡಿಮೆ ಮಾಡಲಿಕ್ಕೆ ಆ ಲವಣಾಂಶ ಕಡಿಮೆ ಮಾಡಲಿಕ್ಕೆ ಕೆಲವು ಮದ್ದನ್ನು ಯೂಸ್ ಮಾಡ್ತೇವೆ. ಸೊ ಇದು ಸಿಂಪ್ಟಮ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅಂದರೆ ನಾವು ಲಕ್ಷಣಗಳು ಕಾಣುವಷ್ಟು ದಿನ ಅದನ್ನು ಕೊಟ್ಟು ಮತ್ತೆ ಅದನ್ನು ಕಡಿಮೆ ಮಾಡೋದು. ಓಕೆ. ಮತ್ತು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಎಷ್ಟು ನೀರು ಕುಡಿಸ್ತೇವೆ ನಮ್ಮ ಮಕ್ಕಳಿಗೆ. ಸೊ ನಾವು ಮೋಸ್ಟ್ ಮುಖ್ಯವಾದದ್ದು ಈ ಯೂರಿನ್ ಇನ್ಫೆಕ್ಷನಲ್ಲಿ ಅಂದರೆ ಆ ಫ್ಲೂಯಿಡ್ಸ್ ಅನ್ನೋದು ನಮ್ಮ ದೇಹದಿಂದ ಎಷ್ಟು ಮೂತ್ರ ಉತ್ಪಾದನೆಯಾಗಿ ಹೊರಗೆ ಹೋಗುತ್ತೋ ಅಷ್ಟು ಆ ಇನ್ಫೆಕ್ಷನ್ ಹೊರಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಫ್ಲೂಯಿಡ್ಸ್ ನಾವು ಎಷ್ಟು ಕೊಟ್ಟಷ್ಟು ಅಷ್ಟು ಬೇಗ ಈ ಸೋಂಕು ಹೊರಗೆ ಹೋಗ್ತದೆ ಮತ್ತೆ ಹರಡೋದು ಕಡಿಮೆ. ಸೊ ಈ ಫ್ಲೂಯಿಡ್ಸ್ ಅಂದ್ರೆ ಸಾಮಾನ್ಯವಾಗಿ ನಮ್ಗೊಂದು ಪ್ರಶ್ನೆ ಬರುತ್ತೆ, ಯಾವ ಥರದ ಫ್ಲೂಯಿಡ್ಸ್ ಕೊಡಬಹುದು ಅಂತ. ನಾವು ಎನ್ಕರೇಜ್ ಅಂದ್ರೆ ಎಲ್ಲ ತಂದೆಯವರಿಗೆ ಹೇಳೋದು ಅಂದ್ರೆ ವಾಟರ್ ಅಂದ್ರೆ ನೀರು, ಪ್ಲೇನ್ ನೀರು ಎಷ್ಟಾಗ್ತದೋ ಅಷ್ಟು ಕೊಟ್ಟಷ್ಟು ಮಗುವಿಗೆ ಒಳ್ಳೆಯದು. ಎದೆ ಹಾಲು ಕುಡಿಸುವ ತಾಯಿಯಂದ್ರಿಗೆ ಎದೆ ಹಾಲು ಎಷ್ಟಾಗ್ತದೋ ಮಗು ಎಷ್ಟು ಕೇಳ್ತದೋ ಅಷ್ಟು ಕೊಡಿ. 6 ತಿಂಗಳ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀರು ಕೊಡುವ ಅವಶ್ಯಕತೆ ಇರೋದಿಲ್ಲ, ಎದೆ ಹಾಲು ಸಾಕಾಗ್ಬೋದು. ಬಟ್ ಅದಕ್ಕಿಂತ ಮೇಲಿನ ಮಕ್ಕಳಿಗೆ ಎಷ್ಟಾಗ್ತದೋ ಅಷ್ಟು ನೀರು. ನೀರಿಲ್ಲ ಅಂದರೆ ಕೆಲವು ಮಕ್ಕಳು ನೀರು ಇಷ್ಟಪಡೋದಿಲ್ಲ ಅಥವಾ ನಾನು ಕುಡಿಯೋದಿಲ್ಲ ಅಂತ ಹೇಳ್ಬೋದು. ಸೊ ಅಂಥ ಮಕ್ಕಳಿಗೆ ನಾವು ಎಳನೀರು ಅಥವಾ ಜ್ಯೂಸ್, ಈ ಫ್ರೂಟ್ ಜ್ಯೂಸ್, ಕ್ರ್ಯಾನ್ಬೆರಿ ಜ್ಯೂಸ್ ಅಂತ ಹೇಳ್ತೇವೆ. ಇಲ್ಲಿ ಕ್ರ್ಯಾನ್ಬೆರಿ ಜ್ಯೂಸ್ ಅಷ್ಟು ಉಪಯೋಗಿಸೋದಿಲ್ಲ, ಬಟ್ ಲೈಮ್ ಜ್ಯೂಸ್, ನಿಂಬೆಹಣ್ಣಿನ ಜ್ಯೂಸ್,
ಅದೆಲ್ಲ ಎಷ್ಟಾಗ್ತದೋ ಅಷ್ಟು ಕೊಡ್ಲಿಕ್ಕೆ ಹೇಳ್ತೇವೆ. ಓಕೆ ಓಕೆ. ನೀರು ಜಾಸ್ತಿ ಕುಡಿದಿದ್ರು ಪರವಾಗಿಲ್ಲ, ಆದ್ರೆ ಅಂದ್ರೆ ಕೆಲವು ಮಕ್ಕಳು ಹೇಳ್ತಾರೆ ಅಂದ್ರೆ ನೀರು ಕುಡಿಯೋದಿಲ್ಲ ಅಂತೇಳಿ ಹೇಳಿದಾಗ ಎಳನೀರು ಅಥವಾ ಏನಾದ್ರೂ ಜ್ಯೂಸ್ ಅನ್ನ ಕೊಡ್ಬಹುದು ಅಂತ ಹೇಳ್ತೀರಾ? ಕೊಡ್ಬಹುದು. ಮತ್ತೆ ಇನ್ನೊಂದು ಲಾಸ್ಟ್ ಮುಖ್ಯವಾದದ್ದು, ಅತಿ ಮುಖ್ಯವಾದದ್ದು ಅಂದ್ರೆ ಆಂಟಿಬಯೋಟಿಕ್ಸ್. ಈ ಆಂಟಿಬಯೋಟಿಕ್ಸ್ ನಮ್ಗೆ ಈ ಯೂರಿನ್ ಇನ್ಫೆಕ್ಷನ್ ಮೂತ್ರ ಸೋಂಕುಗೆ ಅದು ಕ್ಯೂರ್ ಅಂದ್ರೆ ಅದು ಅದರಿಂದ ಹೋಗ್ಬೇಕು, ಯೂರಿನ್ ಇನ್ಫೆಕ್ಷನ್ ಹೋಗ್ಬೇಕು ಅಂದ್ರೆ ಆಂಟಿಬಯೋಟಿಕ್ಸ್ ಬೇಕು. ಸೊ ಆಂಟಿಬಯೋಟಿಕ್ಸ್ ಎಂತ ಅಂದ್ರೆ ಅದು ಇಂಜೆಕ್ಷನ್ ಮೂಲಕ ಕೊಡ್ತಾರೆ, ಇಲ್ಲ ಸಿರಪ್ ಅಥವಾ ಮಾತ್ರೆಯ ಮೂಲಕ ಕೊಡ್ತಾರೆ. ಸೊ ಅದು ನಿಮ್ಮ ವೈದ್ಯರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರದ ಅವರು ಚೂಸ್ ಮಾಡ್ತಾರೆ ಅಂತ. ಸೊ ಇವು ಮೂರು ಅಂಶಗಳು ಟ್ರೀಟ್ಮೆಂಟ್ ಅಲ್ಲಿ ಇದ್ರೆ, ನೋವಿನ ಅಂಶ, ಉರಿಯಾಂಶ, ಮತ್ತೆ ನೀರು, ಮತ್ತೆ ಆಂಟಿಬಯೋಟಿಕ್ಸ್. ಓಕೆ. ಇಂಜೆಕ್ಷನ್ ಕೊಡ್ಲಿಕ್ಕೂ ಸಹ ಅಂದ್ರೆ ಸಿಂಪ್ಟಮ್ಸ್ ಸೇಮೇ ಇರಬೇಕು ಡಾಕ್ಟರ್, ಏನಾದ್ರೂ ಬೇರೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರ್ತದ? ಹಾ, ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ನಮ್ಗೆ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಇದು, ಇದು ಇಂಜೆಕ್ಷನ್ ಅಲ್ಲೇ ಕಡಿಮೆ ಆಗಬಹುದಾ ಅಥವಾ ಸಿರಪ್ ಅಲ್ಲೇ ಕಡಿಮೆ ಆಗಬಹುದಾ ಅಥವಾ ನಾವು ಇಂಜೆಕ್ಷನ್ ಕೊಡಿಸ್ಬೇಕಂತ. ಸೊ ಸಾಮಾನ್ಯವಾಗಿ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಏನ್ ನೋಡೋದು ಅಂದ್ರೆ, ಮಗು ಚಿಕ್ಕದಾಗಿರುವಾಗ ಅದು ಅಥವಾ ಮಗುವಿಗೆ ಅಪಾಯಕಾರಿ ಅಂಶಗಳು ಜಾಸ್ತಿ ಇದ್ದಾಗ, ನಾನು ಮುಂಚೆ ಒಂದು 8 ಅಥವಾ 10 ಅಪಾಯಕಾರಿ ಅಂಶಗಳು ಇವಾಗ ತಾನೇ ಹೇಳಿದೆ, ಮಗು ಚಿಕ್ಕದಿದ್ರೆ ಅಥವಾ ವೆಸೈಕೋ ಯುರೆಟ್ರಿಕ್ ರಿಫ್ಲೆಕ್ಸ್ ಅಥವಾ ಈ ಮಧುಮೇಹ ಇಂಥ ಬೇರೆ ತೊಂದರೆಗಳು ಅಪಾಯಕಾರಿ ಅಂಶಗಳಿದ್ದಾಗ ನಾವು IV ಅಂದರೆ ಇಂಜೆಕ್ಷನ್ ಆಂಟಿಬಯೋಟಿಕ್ಸ್ ನಾವು ಜಾಸ್ತಿ ಪ್ರಿಫರ್ ಮಾಡೋದು. ಅದು ಎಷ್ಟು ಬೇಗ ಸ್ಟಾರ್ಟ್ ಮಾಡಿ ಅದು ಕ್ಲಿಯರ್ ಆಗುತ್ತೋ ಅವಾಗ ಅಪಾಯಕಾರಿ ಅಂಶಗಳಿಂದ ಹರಡುವುದು ಕಡಿಮೆ ಆಗುತ್ತೆ. ಓಕೆ. ಹಾಗೆ ಡಾಕ್ಟರ್, ಇನ್ನು ಈ ಮೂತ್ರದ ಸೋಂಕನ್ನು ತಡೆಗಟ್ಟಲು ಮನೆಯಲ್ಲೇ ಮಕ್ಕಳಿಗೆ ನಾವು ಏನೆಲ್ಲ ಒಂದು ಸಾಮಾನ್ಯ ಸೂಚನೆಗಳನ್ನು ನೀಡಬಹುದು ಅಂತ? ಹಾಂ, ಇದು ಒಳ್ಳೆ ಪ್ರಶ್ನೆ. ಯಾಕೆಂದರೆ ಇದು ತಡೆಗಟ್ಟೋ ರೀತಿ ಇದೆ, ಆದರೆ ಸುಮಾರು ಜನ ಗೊತ್ತಿಲ್ಲದೇ ಇರಬಹುದು ಅಥವಾ ಫಾಲೋ ಮಾಡದೇ ಇರಬಹುದು. ಸಣ್ಣ ಮಕ್ಕಳಲ್ಲಿ ತಂದೆ ತಾಯಿ ಡಯಪರ್ ಒಂದು ಹಾಕೋದು ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ ಕೆಲವ್ರಿಗೆ ಇರುತ್ತೆ. ಸೊ ಡಯಪರ್ ಯೂಸ್ ಮಾಡುವಂಥ ತಂದೆ ತಾಯಿಯಂದರು ಜಾಸ್ತಿ ಡಯಪರಲ್ಲೇ ಇರೋದನ್ನು ಅಭ್ಯಾಸ ಮಾಡಿಸ್ಬೇಡಿ. ಫ್ರೀಕ್ವೆಂಟ್ ಚೇಂಜ್ ಅಂದರೆ ಅತಿ ವೇಗವಾಗಿ ಅದನ್ನ ಚೇಂಜ್ ಮಾಡಿದ್ರೆ ಒಳ್ಳೇದು. ಎಷ್ಟು ಗಂಟೆಗೆ ಅಂತ ಚೇಂಜ್ ಮಾಡ್ಬೇಕು? ನಾವು ಎಷ್ಟು ಗಂಟೆ ಅಂತ ಫಿಕ್ಸ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಮಗು ಚಿಕ್ಕದಾಗಿದ್ರೆ ಒಂದು 3-4 ಅವರ್ಸ್ ಅಲ್ಲಿ ಚೆಕ್ ಮಾಡೋದು ಒಳ್ಳೇದು, ಅದು ಡಯಪರ್ ಎಷ್ಟು ಫುಲ್ ಆಗಿದೆ ಅಂತ. ಸೊ ಜಾಸ್ತಿ ಹೊತ್ತು ಬಿಡದೆ ಇದ್ರೆ ಅಷ್ಟು ಒಳ್ಳೇದು. ಅದು ಡಯಪರ್ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎವ್ರಿ 3-4 ಅವರ್ಸ್ ಒಂದ್ಸತಿ ನಾವು ಅದನ್ನ ಪರೀಕ್ಷಿಸಿ ಅದು ಏನಾದ್ರೂ ಜಾಸ್ತಿ ಇದ್ರೆ ಅದನ್ನ ಚೇಂಜ್ ಮಾಡೋದು ಒಳ್ಳೇದು. ಇದು ಒಂದು. ಮತ್ತೆ ದೊಡ್ಡ ಮಕ್ಕಳು, ಇವಾಗ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ಯಾವಾಗ ಶೌಚಾಲಯಕ್ಕೆ ಹೋಗ್ಬೇಕು, ಯಾವ ಏನೇನ್ ಮಾಡ್ಬೇಕು ಅಂತ. ಸೊ ಕೆಲವು ಅಭ್ಯಾಸಗಳು ನಾವು ಚಿಕ್ಕಂದಿಂದನೇ ಹೇಳ್ಕೊಡ್ಬೇಕು. ಒಂದಂದ್ರೆ ಟೈಮ್ ಅಂದ್ರೆ ಅವರಿಗೆ ಅವರ ಖಾಸಗಿ ಜಾಗವನ್ನು ತೊಳೆಯುವುದನ್ನ ಹೇಳ್ಕೊಡ್ಬೇಕು. ಅದು ತೊಳೆಯುವ ವಿಧಾನ ಹೇಗೆ ಅಂದ್ರೆ, ಆ ಖಾಸಗಿ ಜಾಗವನ್ನು ಒಂದು ಟಿಶ್ಯೂ ಪೇಪರ್ ಅಥವಾ ಕ್ಲೀನ್ ಆಗಿರುವ ಬಟ್ಟೆ ಅಥವಾ ಟವಲ್ ಇದನ್ನು ಮುಂಭಾಗದಿಂದ ಹಿಂಭಾಗದವರೆಗೆ ಒರೆಸಿ ಮತ್ತೆ ಅದನ್ನು ಕ್ಲೀನಾಗಿ ಸ್ವಚ್ಛವಾಗಿ ಇಡಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ವೈಯಕ್ತಿಕ ನೈರ್ಮಲ್ಯ ಅಂದ್ರೆ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದು, ಅದು ಹೇಗೆ ಅಂದ್ರೆ ಸ್ನಾನ ಮಾಡುವುದು, ಮತ್ತೆ ಕ್ಲೀನ್ ಆಗಿಡುವುದು, ಅಂಡರ್ ವೇರ್ ಹಾಕೋದು, ಮತ್ತೆ ಟೈಮ್ ಸರಿಗೆ ಡಯಪರ್ ಅನ್ನು ಬಿಡಿಸೋದು, ಇದು ತುಂಬಾ ಅವಶ್ಯಕ ತಂದೆ ತಾಯಿಯಂದ್ರಿಗೆ. ಅಂದ್ರೆ ಅದು ಈ ಯೂರಿನ್ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಬರೋದಿಲ್ಲ. ಓಕೆ. ಇವಿಷ್ಟು ಅಂದ್ರೆ ನಾವು ಮನೆಯಲ್ಲೇ ಇದನ್ನ ನಾವು ಮಾಡ್ಬೇಕಾಗ್ತದೆ, ಡೈಪರ್ ಚೇಂಜ್ ಮಾಡ್ಬೇಕಾಗ್ತದೆ. ಅಂದ್ರೆ ಮತ್ತೆ ನೀವು ಹೇಳಿದಾಗೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗುದಿಲ್ಲ ಅಂದ್ರೆ ಯೂರಿನ್ ಮಾಡಿ ಬಂದ್ ಬಿಡ್ತಾರೆ, ಅದನ್ನ ಪೇರೆಂಟ್ಸ್ ಆದವರು ಒಂದು ಖಾಸಗಿ ಅಂಗವನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು, ಇದರಿಂದ ನಾವು ಏನೋ ಇನ್ಫೆಕ್ಷನ್ ಆಗುವಂತದನ್ನ ತಡಿಬಹುದು ಅಂತ ಹೇಳ್ತೀರಾ. ಹಾಗೆ ಇನ್ನು ಈ UTIಗೆ ನಾವು ಔಷಧಿಗಳನ್ನ ತೆಗೆದುಕೊಳ್ಳುವ ಬಗ್ಗೆ ಯಾವ ಸೂಚನೆಗಳನ್ನೆಲ್ಲ ಅನುಸರಿಸಬೇಕಾಗ್ತದೆ? ಔಷಧಿ ಒಂದು ತೆಗೆದುಕೊಳ್ಳುವಾಗ ನಾವು ಮೇನ್ ಇನ್ಸ್ಟ್ರಕ್ಷನ್ ಏನು ಕೊಡೋದು ಅಂದರೆ, ಈ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ ಲಕ್ಷಣಗಳು, ಅದು ಟ್ರೀಟ್ಮೆಂಟ್ ಶುರು ಮಾಡಿದ ತಕ್ಷಣ ಒಂದು 24-48 ಅವರ್ಸ್ ಒಳಗಡೆ, ಗಂಟೆಗಳ ಕಾಲದೊಳಗಡೆ ಈ ಲಕ್ಷಣಗಳು ಹೋಗ್ಬೋದು. ಸೊ ಆ ಲಕ್ಷಣಗಳು ಹೋಗದೇ ಇದ್ರೆ 2 ದಿವಸ ಅಥವಾ ಮ್ಯಾಕ್ಸಿಮಮ್ 3 ಡೇಸ್ ಅದರೊಳಗಡೆ ಹೋಗದೇ ಇದ್ರೆ ನಾವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದಂದ್ರೆ ಈ ಯೂರಿನ್ ಇನ್ಫೆಕ್ಷನ್ ಆದಾಗ ಅಕಸ್ಮಾತ್ ನಾವು ಆ ಯೂರಿನ್ ಇನ್ಫೆಕ್ಷನ್ ಲಕ್ಷಣಗಳು ವಾಪಸ್ ಬಂದ್ರೆ ಅವಾಗ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಮತ್ತೆ ಈ ಓವರ್ ದ ಕೌಂಟರ್ ಮೆಡಿಸಿನ್ ಅಂತ ಹೇಳ್ತಾರೆ, ಅಂದ್ರೆ ಈ ಮದ್ದನ್ನು ತಾನೇ ಹೋಗಿ ಮೆಡಿಕಲ್ ಅಲ್ಲಿ ತಗೊಳ್ಳೋ ಅಭ್ಯಾಸ ಕೆಲವರಿಗೆ ಇರ್ತದೆ, ಅದನ್ನು ಸ್ವಲ್ಪ ಜಾಗ್ರತೆ ಮಾಡ್ಬೇಕು.
ಅದನ್ನ ಅಷ್ಟೊಂದು ಅಭ್ಯಾಸ ಮಾಡದೇ ಇದ್ರೆ, ಯಾಕಂದ್ರೆ ನಾವು ಯಾವ್ದೇ ಮದ್ದು ತಗೊಂಡ್ರು ಅದು ಕಿಡ್ನಿಗೆ ಹೋಗ್ತದೆ. ಕಿಡ್ನಿಗೆ ಪೆಟ್ಟಾದ್ರೆ ಮತ್ತೆ ನಮ್ಮ ಟ್ರೀಟ್ಮೆಂಟ್ ಇದು ಇದಿರೋದಿಲ್ಲ, ಮೀನಿಂಗ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಹೇಳ್ತೇವೆ ಸ್ವಲ್ಪ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ಳೋದು ಸ್ವಲ್ಪ ಜಾಗ್ರತೆ ಮಾಡಬೇಕು. ನೀವು ಅಂದ್ರೆ ಡಾಕ್ಟರ್ ಅನ್ನ ನಾವು ಭೇಟಿ ಆಗ್ಬೇಕು ಅಂತ ಹೇಳಿದ್ರಿ, ಇಂತಹ ಲಕ್ಷಣಗಳು ಕಾಣಿಸ್ಕೊಂಡಾಗ ಅಂದ್ರೆ ಕೆಲವರು ಡಿಲೇ ಮಾಡ್ತಾರೆ, ಅಂದ್ರೆ ನೋಡುವ ಏನ್ ಪ್ರಾಬ್ಲಮ್ ಆಗುದಿಲ್ಲ, ಮನೆಯಲ್ಲಿ ಏನಾದ್ರು ನಾವು ಅಂದ್ರೆ ಏನಾದ್ರು ಕೊಟ್ಟು ನಾವು ಸರಿ ಮಾಡಬಹುದು ಅಂತ ಹೇಳ್ತಾರೆ ಹೆಚ್ಚಿನವರು. ಮನೆಯಲ್ಲಿ ಸುಮ್ನೆ ಯಾಕೆ ಆಸ್ಪತ್ರೆ ಹೋಗುದಂತ ಹೇಳ್ತಾರೆ. ಅಂದ್ರೆ ಲೇಟ್ ಮಾಡಿದಾಗಲೂ ಒಂದು ನಮ್ಗೆ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗೋದಲ್ವಾ? ಇವಾಗ ನಾವು ಇಂಥ ಲಕ್ಷಣಗಳೆಲ್ಲ ಕಾಣಿಸ್ಕೊಂಡಾಗ ನಾವು ಯಾವಾಗ ಅವ್ರ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕಾಗ್ತದೆ? ತುಂಬಾ ಮುಖ್ಯವಾದ ಪ್ರಶ್ನೆ ಇದು. ಯಾಕೆಂದ್ರೆ ಕೆಲವೊಮ್ಮೆ ನಾವು ವೆಯ್ಟ್ ಮಾಡ್ಲಿಕ್ಕಿಲ್ಲ. ಅದು ಯಾವ ಲಕ್ಷಣಗಳಿದ್ದಾಗ ಅಂದ್ರೆ, ಮಗುಗೆ 3 ತಿಂಗಳಕ್ಕಿಂತ ಕಡಿಮೆ ವಯಸ್ಸಿನ ಮಗು, ಮತ್ತೆ ಅದಕ್ಕೆ ಜ್ವರ 100 ಮತ್ತೆ 100.4 ಅಥವಾ 100, 101 ಮೇಲೆ ಹೋದ್ರೆ ನಾ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಮತ್ತಿನ್ನೊಂದ್ರೆ ಜ್ವರ ಯಾವುದೇ ಮಗುವಲ್ಲಿ ಜ್ವರ ಕಂಟ್ರೋಲ್ ಆಗ್ಲಿಲ್ಲ, ಮತ್ತೆ ಲಾಸ್ಟ್ ಅಂದ್ರೆ ವಾಂತಿ, ಈ ಹೊಟ್ಟೆ ನೋವು ಮತ್ತೆ ವಾಂತಿ, ಮತ್ತೆ ಅದರಿಂದ ಕಾಲೇಜ್ ಮಿಸ್ ಆಗೋದು, ಸ್ಕೂಲ್ ಮಿಸ್ ಆಗೋದು, ನಡಿಲಿಕ್ಕಾಗ್ದಿರ ಇರೋದು, ನಮ್ಮ ನಾರ್ಮಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬೆನ್ನು ನೋವು ಅಂತೆಲ್ಲ ಇದ್ರೆ ಇಮ್ಮಿಡಿಯೇಟ್ ಆಗಿ ನಾವು ವೈದ್ಯರನ್ನ ಕನ್ಸಲ್ಟ್ ಮಾಡೋದು ಬೆಟರ್. ಓಕೆ, ನಾವೀಗ ಟ್ರೀಟ್ಮೆಂಟ್ ಈಗ ಟ್ರೀಟ್ಮೆಂಟ್ ಆದ ತಕ್ಷಣ ಎಷ್ಟು ಟೈಮ್ ಬೇಕಾಗ್ತದೆ ಮ್ಯಾಮ್ ಅದು ಕಂಪ್ಲೀಟ್ ಆಗಿ ಗುಣ ಆಗ್ಲಿಕ್ಕೆ? ಹಾ, ಇದು ಒಂದು ಸಾಮಾನ್ಯ ಪ್ರಶ್ನೆ ನಮ್ಗೆ ತಂದೆ ತಾಯಿಗಳಿಂದ ಬರುತ್ತೆ, ಎಷ್ಟು ದಿನ ಬೇಕಾಗಬಹುದು ಡಾಕ್ಟ್ರೆ ನಮ್ಗೆ ಇದು ಕ್ಲಿಯರ್ ಆಗಕ್ಕೆ ಅಂತೆಲ್ಲ. ಒಂದಂದ್ರೆ ನಾವು ಇವಾಗ ಮುಂಚೆ ಹೇಳಿದೆ, ನಾವು ಕಲ್ಚರ್ ಅಂತ ಒಂದು ಟೆಸ್ಟ್ ಕಳಿಸ್ತೇವೆ. ಇವಾಗ ಮಗು ನಾರ್ಮಲ್ ಇದ್ರೆ, ಅಪಾಯಕಾರಿ ಅಂಶಗಳು ಏನು ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಸಿರಪ್ ಅಥವಾ ಟ್ಯಾಬ್ಲೆಟ್ ಏನಾದರೂ ಹಾಕ್ಬೋದು. ಇದು ಒಂದೊಂದು ಮಗು ಬೇರೆ ಥರ, ಸೊ ಅವರವರ ಇಂಡಿವಿಜುವಲ್ ಪರ್ಸನಾಲಿಟಿ ಮತ್ತು ಇಂಡಿವಿಜುವಲ್ ಕೇಸ್ ಮೇಲೆ ನಾವು ಡಿಸೈಡ್ ಮಾಡಿ ಹೇಳ್ತೇವೆ. ಬಟ್ ಸಾಮಾನ್ಯವಾಗಿ 5-7 ಡೇಸ್, ಬೇರೆ ಏನೂ ತೊಂದರೆಗಳಿಲ್ಲ, ಅಪಾಯಕಾರಿ ಅಂಶಗಳು ಇಲ್ಲ, ಮತ್ತು ಮಗು ನಾರ್ಮಲ್ ಉಂಟು ಅಂದರೆ 5-7 ದಿವಸದ ಮದ್ದು ಸರಿಗೆ ಮಾಡಿದಾಗ ಅದು ಕ್ಲಿಯರ್ ಆಗಬಹುದು. ಓಕೆ, ಕ್ಲಿಯರ್ ಆಗ್ತದೆ. ಹಾಗೆ ಈಗ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಆಯಿತು, ಫುಲ್ ಗುಣ ಆದ ತಕ್ಷಣ ಮತ್ತೆ ಪುನಃ ಇನ್ನು ಸೋಂಕು ಅನ್ನೋದು ಮರುಕಳಿಸುವ ಸಾಧ್ಯತೆ ಇರ್ತದ? ಹೌದು, ನಮಗೆ ಸಾಮಾನ್ಯವಾಗಿ ನಾವು ಕೇಳ್ತೇವೆ, ನಮ್ಮ ಮಗಳಿಗೆ 1 ವರ್ಷದ ಹಿಂದೆ ಹೀಗೆ ಆಗಿತ್ತು, ಮತ್ತೆ ಬಂದಿದೆ, ಇದು ಯಾಕೆ ಆಗ್ತಾ ಇದೆ? ಇದು ಅಪಾಯಕಾರಿ ಅಂಶಗಳು ಆ ಒಂದು, ಅದು ಮತ್ತೆ ಇನ್ನೊಂದು ನಮ್ಮ ಹ್ಯಾಬಿಟ್ಸ್, ನಮ್ಮ ಪರ್ಸನಲ್ ಹೈಜೀನ್, ಮತ್ತೆ ನಾವು ನಮ್ಮ ಡೈಲಿ ಕ್ಲೀನ್ನೆಸ್ ಹೇಗೆ ಮೇಂಟೈನ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಪಾಯಕಾರಿ ಅಂಶಗಳು ಜಾಸ್ತಿ ಇದ್ದಷ್ಟು ರಿಕರೆಂಟ್ UTI ಅಂದ್ರೆ ಮತ್ತೆ ಮತ್ತೆ UTI ಆಗೋ ಚಾನ್ಸ್ ಜಾಸ್ತಿ. ಮತ್ತೆ ನೀರು ಸರಿಗೆ ಕುಡಿಲಿಲ್ಲ ಅಂತ ಮಕ್ಕಳಿಗೆ ಇನ್ನೂ ಜಾಸ್ತಿ ತೊಂದರೆ ಬರಬಹುದು. ಓಕೆ, ನಾವು ಒಮ್ಮೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮ್ಯಾಮ್ ನಾವು ಹೇಗೆ ಅಂದ್ರೆ ಮುಂದೆ ಕೇರ್ ಮಾಡ್ಕೊಳ್ಬೇಕು ಅಂದ್ರೆ, ನೆಕ್ಸ್ಟ್ ನಮ್ಗೆ ಬರಬಾರ್ದು ಅಂದ್ರೆ ಮತ್ತೆ ಪುನಃ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ನಾವೇ ಮನೆಯಲ್ಲಿ ಏನೆಲ್ಲ ಒಂದು ತಗೊಳ್ಬೇಕು? ವೆರಿ ಗುಡ್, ಈ ಕ್ವೆಶನ್ಗೆ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಅಂದ್ರೆ ಒಂದಂದ್ರೆ ತಂದೆ ತಾಯಿ ಅವರು ಮತ್ತೆ ಅವ್ರ ಮಕ್ಕಳು ಇಬ್ಬರನ್ನು ಏನಕ್ಕೆ ಇನ್ಸಿಸ್ಟ್ ಮಾಡಬೇಕು ಅಂದ್ರೆ, ಒಂದು ಮೂತ್ರ ವಿಸರ್ಜನೆ ಮಾಡಕ್ಕೆ ಹೋಗುವಾಗ ಪೂರ್ತಿ ಖಾಲಿ ಮಾಡಿ ಬರಬೇಕು, ಅದು ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಅದಲ್ದಿರ ಅವರು ಮೂತ್ರವನ್ನು ಹಿಡಿದು ತುಂಬಾ ಹೊತ್ತು, ಇವಾಗ ಅವರಿಗೆ TV ನೋಡ್ತಾ ಇರ್ತಾರೆ, ನಾವು TV ನೋಡೋದ್ರಲ್ಲಿ ಮರ್ತು ಹಾಗೆ ಕೂತ್ಕೊಳ್ಳೋದು, ಮತ್ತೆ ಬೇರೆ ಏನೋ ಕೆಲಸ ಬಂತು ಮನೆಯಲ್ಲಿ, ಸೊ ಹೀಗೆ ದೊಡ್ಡವರು ಮಾಡ್ತಾರೆ. ಸೊ ಮಕ್ಕಳಲ್ಲಿ ನಾವು ಎಂಕರೇಜ್ ಮಾಡಬೇಕು ಮೂತ್ರವನ್ನು ಹಿಡಿಬಾರ್ದು. ಮತ್ತೆ ಇನ್ನೊಂದಂದ್ರೆ ಪ್ರಯಾಣ ಮಾಡುವಾಗ ಅಥವಾ ಬೇಸಿಗೆ ಕಾಲ ಅಥವಾ ವ್ಯಾಯಾಮ ಮಾಡುವಾಗ, ಅದರಲ್ಲಿ ನಾನು ಹೇಳಿದ್ದ ಫ್ಲೂಯಿಡ್ಸ್ ಅಂದ್ರೆ ನೀರು, ಅದನ್ನ ಸರಿಗೆ ಕುಡಿಬೇಕು ಮಕ್ಕಳು. ಮತ್ತೆ ಲಾಸ್ಟ್ ಅಂದ್ರೆ ಈ ಮೂತ್ರದ ಒಂದು ಕಲರ್ ಬರ್ತದೆ, ಪೇಲ್ ಯೆಲ್ಲೋ, ಯೆಲ್ಲೋ ಮತ್ತೆ ಸ್ಟ್ರಾ ಯೆಲ್ಲೋ ಅಂತ. ಪೇಲ್ ಯೆಲ್ಲೋ ಕಲರ್, ಯೂರಿನ್ ಕಲರ್ ಬರುವಷ್ಟು ನಾವು ಎಲ್ಲಿ ಹೋದ್ರೂ ನಾವು ಅಷ್ಟು ನೀರು ನಾವು ಕುಡಿದ್ರೆ ಸಾಮಾನ್ಯವಾಗಿ ಮೂತ್ರ ಸೋಂಕನ್ನು ನಾವು ತಡೆಗಟ್ಟಬಹುದು. ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಕಾಂಪ್ಲಿಕೇಟೆಡ್ UTI ಅಂತ ಹೇಳಿದ್ರೆ ಏನು? ಹಾ, ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಕಾಂಪ್ಲಿಕೇಟೆಡ್ UTI ಇರುವಾಗ ನಾವು ಹೇಳೋದು ಏನು ಅಂದ್ರೆ, ನೀವು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ವೈದ್ಯರನ್ನ ನೋಡಿ ಎಲ್ಲ ಟೆಸ್ಟ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಆಂಟಿಬಯೋಟಿಕ್ಸ್ ನಾವು ಪ್ರಿಫರ್ ಮಾಡ್ತೇವೆ ಕಾಂಪ್ಲಿಕೇಟೆಡ್ UTI. ಈಗ ಕಾಂಪ್ಲಿಕೇಟೆಡ್ UTI ಅಂದ್ರೆ ಏನು ಅಂದ್ರೆ, ಈ ಸಿಂಪಲ್ UTI ಅಂದ್ರೆ ಮಕ್ಕಳಿಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನೂ ಇಲ್ಲ, ಮತ್ತೆ ಮಕ್ಕಳಿಗೆ ಇದು ಫಸ್ಟ್ ಎಪಿಸೋಡ್ ಅಂದ್ರೆ ಮೊದಲನೇ ಬಾರಿ ಆಗ್ತಾ ಇರೋದು, ಮತ್ತೆ ಬೇರೆ ಏನು ಜ್ವರ
ಮತ್ತೆ ಬೆನ್ನು ನೋವು, ಹೊಟ್ಟೆ ನೋವು, ಚಳಿ ಅದೆಲ್ಲ ಏನೂ ಇರುವುದಿಲ್ಲ. ಬರೀ ಚೂರು ಉರಿ ಮೂತ್ರ ಇರಬಹುದು. ಯೂರಿನ್ ಕೊಟ್ಟಾಗ ಅದರಲ್ಲಿ ಕಂಡು ಬಂದು ಅದಕ್ಕೆ 5 ದಿವಸ ಟ್ರೀಟ್ಮೆಂಟ್ ಕೊಟ್ಟು ಅದು ಸರಿಯಾಗ್ತದೆ. ಇದು ಸಿಂಪಲ್ ಯು ಟಿ ಐ. ಕಾಂಪ್ಲಿಕೇಟೆಡ್ ಯು ಟಿ ಐ ಅಂದರೆ ಈ ಮಕ್ಕಳಲ್ಲಿ ಡೇಂಜರ್ ಸೈನ್ ಅಂತ ಹೇಳಿದ್ನಲ್ಲ, ಅದು ಚಿಹ್ನೆಗಳು ಕಾಂಪ್ಲಿಕೇಟೆಡ್ ಯು ಟಿ ಐ. ಅದರಲ್ಲಿ ಬೆನ್ನು ನೋವು, ಸುಮಾರು ಬೆನ್ನು ನೋವು ಇದ್ದು ಕಾಂಪ್ಲಿಕೇಟೆಡ್ ಯು ಟಿ ಐ ಅಲ್ಲಿ ನಮ್ಮ ಸಂಶಯ ಏನು ಅಂದರೆ ಅದು ಸೋಂಕು ಕಿಡ್ನಿಗೆ ಹರಡಿದ್ಯಾ ಅಂತ. ಅದಕ್ಕೆ ನಾವು ಅದಕ್ಕೆ ಇಂಜೆಕ್ಷನ್ ಆಂಟಿಬಯೋಟಿಕ್ಸ್ ಪ್ರಿಫರ್ ಮಾಡೋದು. ಸೊ ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕಾಲ 7 ಡೇಸ್ಗಿಂತ ಜಾಸ್ತಿ ಕೊಡಬೇಕಾಗಿ ಬರಬಹುದು. ಮತ್ತು ಕಾಂಪ್ಲಿಕೇಟೆಡ್ ಯು ಟಿ ಐ ಇರುವಾಗ ನಾವು ಬೇರೆ ಟೆಸ್ಟ್ಗಳು ಮಾಡಬೇಕಾಗಬಹುದು. ಅಲ್ಟ್ರಾಸೌಂಡ್ ಅಲ್ದೇರ ಕೆಲವು ಎಕ್ಸ್ರೇ ಟೆಸ್ಟ್ಗಳಿರುತ್ತೆ, ವಿ ಸಿ ಯು ಜಿ ಅಂತ ಬೇರೆ ಟೆಸ್ಟ್ಗಳಿರಬಹುದು, ಅದನ್ನು ಮಾಡಬೇಕಾಗಬಹುದು. ಹಾಗೆ ಡಾಕ್ಟರ್, ಇನ್ನು ನಿಮ್ಮ ಆಸ್ಪತ್ರೆಗೆ ಇಂಥ ಅಂದ್ರೆ ಮೂತ್ರದ ಸೋಂಕು ಇರುವಂತ ಮಕ್ಕಳು ಬರ್ತಾರೆ, ಕರ್ಕೊಂಡು ಬಂದಾಗ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರ್ತದೆ ಡಾಕ್ಟರ್ ಕೆ ಎಮ್ ಸಿ ಅಲ್ಲಿ? ನಮ್ಮ ಆಸ್ಪತ್ರೆಯಲ್ಲಿ ಒಂದು ಮೂತ್ರ ಪರೀಕ್ಷೆಗಳಿಗೆ ಎಲ್ಲ ಫೆಸಿಲಿಟಿ ಇದೆ. ಸೊ ತಂದೆ ತಾಯಿ ಬಂದು ಬೆಳಗ್ಗೆ ಯೂರಿನ್ ಟೆಸ್ಟ್ ಕೊಟ್ಟು ಯೂರಿನ್ ಟೆಸ್ಟಲ್ಲಿ ಯೂರಿನ್ ಟೆಸ್ಟ್ ಕೊಡುವ ಮುನ್ನ ಡಾಕ್ಟರ್ನ ಭೇಟಿಯಾಗಿ ಅವರ ಕನ್ಸಲ್ಟೇಷನ್ ತಗೊಂಡು ಮತ್ತೆ ಯೂರಿನ್ ಕಲ್ಚರಿಗೂ ಸಹ ನಮ್ಮಲ್ಲಿ ಫೆಸಿಲಿಟಿ ಇದೆ. ಸಾಮಾನ್ಯವಾಗಿ ಕಲ್ಚರ್ ಬರಲಿಕ್ಕೆ 1-3 ದಿವಸ ಆಗಬಹುದು. ಅದಲ್ದೇರ ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ಟೆಸ್ಟ್ ಫೆಸಿಲಿಟಿನೂ ಇದೆ. ಯೂಶಲಿ ಅಲ್ಟ್ರಾಸೌಂಡ್ ಮಾಡೋದು ಬೆಳಗ್ಗೆ ಬಂದರೆ ಮಧ್ಯಾಹ್ನದಲ್ಲಿ ಮುಗಿಯುವಂತಹ ಅದು ಟೆಸ್ಟ್ ಅದು. ಮತ್ತು ಅವಶ್ಯಕತೆ ಇದ್ದರೆ ನಮಗೆ ಕೆಲವು ಸ್ಪೆಷಲ್ ಟೆಸ್ಟ್ಗಳಿರುತ್ತೆ, ಎಕ್ಸ್ರೇಯಿಂದ ಮಾಡೋದು, ವಿ ಸಿ ಆರ್ ಇಂದ, ಆ ಸೌಲಭ್ಯ ಕೂಡ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಇದೆ. ಓಕೆ, ಇಷ್ಟೆಲ್ಲ ಫೆಸಿಲಿಟೀಸ್ಗಳಿರ್ತದೆ. ಹಾಗೆ ಇನ್ನೊಂದು ಡಾಕ್ಟರ್, ಕೊನೆಯದಾಗಿ ಪೋಷಕರಿಗೆ ಏನಾದರೂ ಒಂದು ಮೆಸೇಜನ್ನು ಹೇಳೋದಾದ್ರೆ ಏನು ಹೇಳ್ತೀರಾ? ಪೋಷಕರಿಗೆ ಮೆಸೇಜ್ ಸಾರಾಂಶ ಮತ್ತು ಒಂದು ಜಿಸ್ಟ್ ಅಂತ ಕೊಡಬೇಕು ಅಂದರೆ ಮೂತ್ರ ಸೋಂಕು ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಮಗು ಚಿಕ್ಕದಿದ್ದಷ್ಟು ಅದರಲ್ಲಿ ಟ್ರೀಟ್ಮೆಂಟ್ ಸಹ ದೊಡ್ಡದಿರ್ತದೆ ಮತ್ತು ಅದು ಮಿಸ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಅದನ್ನು ನೀವು ಎಷ್ಟು ಜಾಗ್ರತೆ ಮಾಡ್ತಿರೋ ಅಷ್ಟು ಒಳ್ಳೆಯದು. ಮತ್ತು ಅದನ್ನು ನಾವು ಪ್ರಿವೆಂಟ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಮತ್ತು ಪರ್ಸನಲ್ ಹೈಜೀನ್ ಮೈಂಟೈನ್ ಮಾಡುವಷ್ಟು ಇದನ್ನು ತಡೆಗಟ್ಟೋದು ಬೇರೆ ಯಾವುದೂ ಅಲ್ಲ. ಓಕೆ, ಹಾಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್, ಇದು ಮಕ್ಕಳಲ್ಲಿ ಕಾಣುವಂತಹ ಒಂದು ಮೂತ್ರದ ಸೋಂಕಿನ ಬಗ್ಗೆ ಒಂದು ಉತ್ತಮ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡು ಬರುವಂತಹ ಮೂತ್ರನಾಳದ ಸೋಂಕಿನ ಬಗ್ಗೆ ಡಾಕ್ಟರ್ ಸೌಮ್ಯ ಶಶಿಧರ್ ಇವರು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿನ ಸಂಚಿಕೆ ನಿಮಗೂ ಕೂಡ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.